ಎಲ್ಲರಿಗೂ ಸಂಜೆಯ ವಂದನೆಗಳು. ಈಗ ನಾವೊಂದಿಷ್ಟು ಈ ಕೃತಕ ಗರ್ಭಧಾರಣೆ ಅದರ ಮಹತ್ವ ಮತ್ತು ಸಂಭಾವ್ಯ ಪ್ರಶ್ನೆಗಳು ಏನಿದ್ದಾವೆ ಅವುಗಳನ್ನು ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಕೃತಕ ಗರ್ಭಧಾರಣೆ ನಮ್ಮ ಕ್ಷೀರಕ್ರಾಂತಿಯ ಕಾಲದಲ್ಲಿ ನಮ್ಮ ದೇಶದ ಪಶುಗಳ ಸಂಖ್ಯೆಯನ್ನು ಅತ್ಯಂತ ಜಾಸ್ತಿ ಮಾಡಲಿಕ್ಕೆ ಕಂಡುಕೊಂಡಂತಹ ಒಂದು ವಿಧಾನ. ಕ್ಷೀರಕ್ರಾಂತಿಯ ಕಾಲದಲ್ಲಿ ದೇಶದಲ್ಲಿ ಅತ್ಯಂತ ಪ್ರಥಮವಾಗಿದ್ದು ಎಮ್ಮೆಗಳು ಶೇಕಡ 51 ಭಾಗ ಇತ್ತು, ಇವತ್ತಿಗೂ ಇದೆ. ಎಮ್ಮೆಗಳ ಸಂಖ್ಯೆ ಅಷ್ಟೇ ಇದೆ, ಆದರೆ ಗಣನೀಯವಾಗಿ ಮಿಶ್ರಡ್ ತಳಿಯ ಎಮ್ಮೆಗಳು, ಮಿಶ್ರಡ್ ತಳಿಯ ಆಕಳುಗಳು ಹಾಗೂ ಮಿಶ್ರ ತಳಿಯ ಜಾನುವಾರುಗಳ ಸಂಖ್ಯೆಯಲ್ಲಿ ಬಹಳ ವೃದ್ಧಿಯಾಗಿ ನಮ್ಮ ದೇಶ ಪ್ರಪಂಚದಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ಒಂದು ಬಹಳ ಗಣನೀಯ ಸಾಧನೆ ಮಾಡಿರೋದು ಕೃತಕ ಗರ್ಭಧಾರಣೆಯ ಮೂಲಕ. ಕಾರಣ, ಈ ಸಂತಾನೋತ್ಪತ್ತಿ ಪ್ರಕ್ರಿಯೆ ಪ್ರಾಣಿ ಸಂಕುಲ ತನ್ನ ಪೀಳಿಗೆ ಬೆಳೆಸುವುದಕ್ಕಾಗಿ ಮತ್ತು ಅದರ ಸಂತತಿ ನಶಿಸದೇ ಇರಲು ಅತ್ಯಂತ ಅವಶ್ಯಕ. ಪ್ರತಿಯೊಂದು ತಳಿಯು ತನ್ನದೇ ಆದಂತಹ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಹೊಂದಿದ್ದು ತನ್ನ ಸಂಕುಲ ಅಭಿವೃದ್ಧಿಯಾಗಲಿಕ್ಕೂ ಪ್ರಯತ್ನಿಸುತ್ತದೆ. ಮತ್ತು ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂದರೆ ಯಾರು ಪ್ರಪಂಚದಲ್ಲಿ ಗಟ್ಟಿಯಾಗಿರ್ತಾರೋ ಅವರು ಉಳಿತಾರೆ ಹೇಳುವ ಒಂದು ಈ ತತ್ವ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ತಳಿಯು ಸಹಿತ ಅದರ ಸಂಕುಲವನ್ನು ರಕ್ಷಣೆ ಮಾಡಲಿಕ್ಕೆ ಬಯಸುತ್ತದೆ. ಇದಾಗಿ ಜಾನುವಾರುಗಳು ಪ್ರೌಢಾವಸ್ಥೆಗೆ ಬಂದ ನಂತರ ಮಾತ್ರ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಬರುತ್ತದೆ. ಪ್ರೌಢಾವಸ್ಥೆಗೆ ಜಾನುವಾರುಗಳು ಬರಬೇಕಾದರೆ ಉತ್ತಮ ಮಟ್ಟದ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಿದಂತಹ ಮಿಶ್ರತಳಿ ಮನುಕಗಳು ಬರುವುದು ಈ 12 ರಿಂದ 15 ತಿಂಗಳ 12 ತಿಂಗಳು ಅಂದರೆ ಒಂದು ವರ್ಷ ಅವಧಿಯಲ್ಲಿ, 15 ತಿಂಗಳು ಅಂದರೆ ಒಂದು ವರ್ಷ 3 ತಿಂಗಳ ಅವಧಿಯಲ್ಲಿ ಪ್ರೌಢಾವಸ್ಥೆಗೆ ಅವು ಬರೆಸ್ತವೆ. ಅಂದರೆ ಉತ್ತಮ ಆಹಾರದ ಸೇವನೆ ಇರಬೇಕು. ಅಂದರೆ 3 ತಿಂಗಳ ಕಾಲ ಸತತವಾಗಿ ಹಾಲನ್ನು ಕೊಡುವುದು, ಇದಾದ ಮೇಲೆ ಉತ್ತಮ ಗುಣಮಟ್ಟದ ಶೇಕಡ 21% ಪ್ರೋಟೀನ್ ಇರುವಂತಹ ಕರುವಿನ ಸ್ಟಾರ್ಟರ್ ಅಥವಾ ಕರುವಣಿಯ ಬೆಳವಣಿಗೆಯ ಆಹಾರ ಇರಬಹುದು ಹಾಗೂ ಕರುವಿನ ಫಿನಿಷರ್ ಕರುವಿನ ಅಂತಿಮ ಹಂತದ ಆಹಾರ ಇದೆರಡನ್ನು ಕೊಟ್ಟಾಗ ಮಾತ್ರ ಅವು 250 ಕೆಜಿ ಬಂದಾಗ ತೂಕ ದೇಹ ತೂಕ ಬಂದಾಗ ಅವು ಏನಾಗ್ತವೆ ಅಂತಂದರೆ ಬೆದೆಗೆ ಬರುತ್ತವೆ. ಸ್ವಲ್ಪ ಕೆಳಮಟ್ಟದ ಆಹಾರ ಸೇವಿಸಿದ ದನಗಳು ಬೆರೆಗೆ ಬರಲು 1 ವರ್ಷಕ್ಕೂ ಜಾಸ್ತಿ ಕಾಲ ಬೇಕು. ಕನಿಷ್ಠ ಆಹಾರ ಸೇವಿಸಿದ ಪ್ರಾಣಿಗಳು ಬೆದೆಗೆ ಬರಲಿಕ್ಕೆ 2 ವರ್ಷಕ್ಕೂ ಹೆಚ್ಚು ಸಮಯ ಬೇಕಾಗುತ್ತೆ. ಕಾರಣ, ಮತ್ತು ಇನ್ನೂ ಕೆಲವರೆಲ್ಲ ಅತ್ಯಂತ ಕನಿಷ್ಠವಾದ ಆಹಾರವನ್ನು ಅವಕ್ಕೆ ಕೊಡ್ತಾರೆ, ಆಗ ಇನ್ನೂ ಜಾಸ್ತಿ ಸಮಯ ಈ ಬೆದೆಗೆ ಬರಲಿಕ್ಕೆ ಬೇಕಾಗತ್ತೆ. ಅದಲ್ಲದೆ ಸಾಮಾನ್ಯವಾಗಿ ಗರಿಷ್ಠ 2 ವರ್ಷದೊಳಗಾದರೂ ಬೆದೆಗೆ ಬರದೇ ಹೋದರೆ ರೈತನಿಗೆ ಯಾವುದೇ ಕಾರಣಕ್ಕೆ ಲಾಭದಾಯಕ ಆಗಲ್ಲ ಪಶುಪಾಲನೆ. ಹಾಗೆಯೇ ಪ್ರೌಢಾವಸ್ಥೆಗೆ ಬಂದ ನಂತರ ಬೆದೆ ಗರ್ಭಧರಿಸುವವರಿಗೂ ಬೆದೆ ಚಕ್ರವು ಸರಾಸರಿ 21 ದಿನಗಳಿಗೊಮ್ಮೆ ಅಂದರೆ 18 ರಿಂದ 24 ದಿನಗಳಿಗೆ ಪುನಃ ಕಾಣಿಸಿಕೊಳ್ಳುತ್ತದೆ. ಅದು ಗರ್ಭಧರಿಸುವವರೆಗೂ ಸಹಿತ ಇದು ಕಾಣಿಸಿಕೊಳ್ಳುತ್ತದೆ. ಇದನ್ನು ಎಲ್ಲ ಜಾನುವಾರುಗಳಲ್ಲಿ ನಾವು ನೋಡಬಹುದು. ಪ್ರೌಢಾವಸ್ಥೆ ಬಂದರೂ ಕೂಡ ವಯಸ್ಕ ಹಸುವಿನ ತೂಕವು 1/4 ಬೆಳೆದಾಗ ಮಾತ್ರ ಮಿಶ್ರತಳಿ ಪಡ್ಡೆಗಳಿಗೆ ಗರ್ಭಧಾರಣೆ ಮಾಡಿಸುವುದು ಉಚಿತ. ಅಂದರೆ 1 HF ದನ ಅದರ ವಯಸ್ಕ ತೂಕ 500 ಕೆಜಿ ಇರುತ್ತೆ. ಸಾಮಾನ್ಯವಾಗಿ ಇದರ ಅರ್ಧ ಒಂದು 250 ಕೆಜಿ ಅಷ್ಟಾದರೂ ಅದು ಬರದೇ ಹೋದರೆ ಅದಕ್ಕೆ ಗರ್ಭಧಾರಣೆ ಮಾಡುವುದರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ಕಾರಣ, ಅಷ್ಟು ತೂಕವಾದರೂ ಅದು ಬರಬೇಕು. ಇನ್ನು ಬೆದೆ ಚಕ್ರವನ್ನು ನಾವು ಸೂಕ್ಷ್ಮವಾಗಿ ಪೂರ್ವ ಬೆದೆ ಇದು 3 ದಿನ ಇರುತ್ತೆ, ಬೆದೆ ಸಾಮಾನ್ಯವಾಗಿ 12 ರಿಂದ 24 ಗಂಟೆಗಳು ಇವು ಇರ್ತವೆ. ಬೆದೆ ಉತ್ತರ ಬೆದೆ ಅಂತಂದರೆ ಕೊನೆಯ ಬೆದೆ 3 ರಿಂದ 5 ದಿನಗಳು, ಅಂತಿಮ ಬೆದೆ ಅಂತಂದರೆ 13 ದಿನಗಳು. ಪೂರ್ವ ಬೆದೆ 3 ದಿನಗಳು,
ಪ್ರೋಇಸ್ಟಸ್, ಇಸ್ಟಸ್, ಮೆಟಿಸ್ಟಸ್ ಆ್ಯಂಡ್ ಡೈಇಸ್ಟಸ್ ಅಂತ ಹೇಳ್ತೀವಿ. ಪ್ರೋಇಸ್ಟಸ್ ಮೂರು ದಿನ, ಬೆದೆ 14 ರಿಂದ 24 ಗಂಟೆಗಳು, ನಾಲ್ಕು ದಿನ. ನಾಲ್ಕು ಉತ್ತರ ಬೆದೆ ಇದು 9 ದಿನ, 13, 9, 21 ದಿನ ಒಟ್ಟು ಈ ಸೈಕಲ್ ಏನಿದೆ ಡೈಇಸ್ಟಸ್. ಪೂರ್ವ ಬೆದೆ 3 ದಿನ ಇದ್ದು ನಂತರ ಬೆದೆ ಏನಿರುತ್ತೆ 12 ರಿಂದ 24 ಗಂಟೆಗಳವರೆಗೆ ಇರುತ್ತೆ. ಉತ್ತರ ಬೆದೆ 3 ರಿಂದ 5 ದಿನಗಳವರೆಗೆ ಅಂದರೆ ಪ್ರೋಇಸ್ಟಸ್, ಇಸ್ಟಸ್, ಮೆಟಿಸ್ಟಸ್ ಆ್ಯಂಡ್ ಡೈಇಸ್ಟಸ್ ಅಥವಾ ಅಂತಿಮ ಬೆದೆ ಏನಿದೆ ಕೊನೆಯ 13 ದಿನಗಳವರೆಗೆ ಅದು ಇರುತ್ತೆ. ಇದು ಈ ಕಾಲದ ಅಂತಿಮ ಡೈಇಸ್ಟಸಲ್ಲಿ ಕಾರ್ಪಸ್ ಲೂಟಿಯಂ ಅಥವಾ ಹಳದಿ ದಿಂಡು ಅತ್ಯಂತ ಚೆನ್ನಾಗಿ ಬೆಳೆದುಕೊಳ್ಳುತ್ತದೆ. ಇದಾದಮೇಲೆ ಮುಂಬೆದೆ 6 ರಿಂದ ಮತ್ತೆ ಬೆದೆಯಲ್ಲಿಯೇ ಸಹಿತ ನಾವು ಪುನಃ ವರ್ಗೀಕರಣವನ್ನು ನಾವು ಮಾಡ್ಬೋದು. ಅದೇ ಹೇಗೆ ಅಂತಂದರೆ ಮುಂಬೆದೆ 6 ರಿಂದ 8 ಗಂಟೆಗಳು, ಅದಾದಮೇಲೆ ಮಧ್ಯಮ ಬೆದೆ ಹಾಗೂ 8 ರಿಂದ 14 ಗಂಟೆಗಳು, ಮುಂಬೆದೆ 16 ರಿಂದ 24 ಗಂಟೆಗಳು. ಮುಂಬೆದೆ ಹಿಂಬೆದೆ 16 ರಿಂದ 24, ಮುಂಬೈದೆ ಅಂದರೆ 6 ರಿಂದ 8 ಗಂಟೆಗಳು. ಮೊದಲ 6 ರಿಂದ 8 ಗಂಟೆಗಳು ಅದು ಪ್ರೋಇಸ್ಟ್ರಸ್, ಮಿಡಿಸ್ಟ್ರಸ್ ಅಂತಂದರೆ 8 ರಿಂದ 14 ಗಂಟೆಗಳು. ದೆನ್ ಲೇಟಿಸ್ಟ್ರಸ್ ಅಂತಂದರೆ 16 ರಿಂದ 24 ಗಂಟೆಗಳು. ಒಟ್ಟು 6 ರಿಂದ 24 ಗಂಟೆ ಅವಧಿಯಲ್ಲಿ ಈ ಬೆದೆಯ ಚಕ್ರ ಮುಗಿಯುತ್ತದೆ. ಇದು ಸಾಮಾನ್ಯವಾಗಿ ಗೊತ್ತಿರಬೇಕು. ಮುಂಬೈದೆಯಲ್ಲಿ ಸಾಮಾನ್ಯವಾಗಿ ಒಂದು ಹಸು ಮತ್ತೊಂದು ಹಸುವಿನ ಮೇಲೆ ಏರುವ ಒಂದು ಕ್ರಿಯೆಯನ್ನು ಅದು ಮಾಡುತ್ತದೆ. ಹಾಗೂ ಮುಂಬೆದೆಯಲ್ಲಿ ಒದರುವುದು, ಬೇರೆ ಜನದ ದನಗಳ ಜನನೇಂದ್ರಿಯವನ್ನು ಮುಸುವುದು, ಅವುಗಳ ಮೇಲೆ ಹಾರಲು ಪ್ರಯತ್ನಿಸುವುದು, ಹಾಗೂ ಮೇವು ಹಾಗೂ ನೀರು ಸೇವನೆಯಲ್ಲಿ ನಿರಾಸಕ್ತಿ ತೋರುವುದು, ಆಗಾಗ್ಗೆ ಮೂತ್ರ ವಿಸರ್ಜನೆ ಮಾಡುವುದು, ದ್ವಾರದಿಂದ ತೆಳುವಾದಾಗೂ ಹೇರಳವಾದ ಲೋಳೆ ಸುರಿಯುವುದು ಮುಂಬೆದೆಯ ಲಕ್ಷಣ. ಇದು ಮುಂಬೆದೆಯ ಲಕ್ಷಣ. ಮಧ್ಯ ಬೆದೆ ಇದು ಅತ್ಯುತ್ತಮವಾದ ಒಂದು ಬೆದೆ. ಯೋಧಿದಾರದ ತುಟಿಗಳು ಊದಿಕೊಂಡಿರುತ್ತವೆ, ಒಳಗೆ ಕೆಂಪನೆ ಪದರ ಕಾಣಿಸುತ್ತದೆ, ಲೋಳೆಯ ಪ್ರಮಾಣ ಕಡಿಮೆಯಾಗೋದ್ರ ಜೊತೆಗೆ ಅದು ಮಂದವಾಗುತ್ತದೆ, ಬೇರೆ ದನಗಳನ್ನು ತನ್ನ ಮೇಲೆ ಹಾರಲು ಅನುವು ಮಾಡಿ ಕೊಡುತ್ತದೆ. ಇದು ಮಧ್ಯ ಬೆದೆ. ಸಾಮಾನ್ಯವಾಗಿ ಮಧ್ಯ ಬೆದೆಯಲ್ಲಿ ಕೃತಕ ಗರ್ಭಧಾರಣೆಯನ್ನು ಪಶುಗಳಲ್ಲಿ, ಜಾನುವಾರುಗಳಲ್ಲಿ, ಆಕಳುಗಳಲ್ಲಿ ನಾವು ಮಾಡಬೇಕಾಗುತ್ತದೆ. ಮಧ್ಯ ಬೆದೆಯಲ್ಲಿ ಹೀಗೆ ಅನೇಕ ರೀತಿಯ ಲಕ್ಷಣಗಳು ಈಗಾಗಲೇ ಹೇಳಿದ್ದೀವಿ. ಇದು ಎಲ್ಲವೂ ಕಾಣಬರುತ್ತವೆ. ಹೇಗೆ ಬೇರೆ ಜಾನುವಾರು ತನ್ನ ಮೇಲೆ ಹಾರಲು ಬಿಡುವುದು, ಹಾಗೂ ಒದರುವುದು ಹಿಂಬೆದೆಯಲ್ಲಿ ತುಂಬ ಕಡಿಮೆಯಾಗುತ್ತದೆ, ಯೋನಿಯ ಊತ ಕಡಿಮೆಯಾಗುತ್ತದೆ, ಲೋಳೆ ಸೋರುವಿಕೆಯ ಜೊತೆಗೆ ಕಡಿಮೆಯಾಗುವುದರ ಜೊತೆಗೆ ಲೋಳಿ ಅಂಟೆನಂತೆ ದಪ್ಪವಾಗುತ್ತದೆ, ಬೇರೆ ಜಾನುವಾರುಗಳು ತನ್ನ ಮೇಲೆ ಹತ್ತಲು ಅದು ಸಹಕರಿಸುತ್ತದೆ. ಇದು ಹಿಂಬೆದೆಯ ಲಕ್ಷಣ. ಈ ಹಿಂಬೆದೆ ಏನಿದೆ ಇದು ಗರ್ಭಧಾರಣೆಯನ್ನು, ಕೃತಕ ಗರ್ಭಧಾರಣೆಯನ್ನು ಮಾಡಲು ಪ್ರಶಸ್ತವಾದ ಸಮಯ ಅಲ್ಲ. ಮಧ್ಯಬೆದೆ ಅತ್ಯಂತ ಪ್ರಶಸ್ತವಾದ ಸಮಯ. ಹಾಗಿದ್ದರೆ ಕೃತಕ ಗರ್ಭಧಾರಣೆಯನ್ನು ಗೂಳಿಯ ವೀರ್ಯವನ್ನು ಸಂಗ್ರಹಿಸಿ ನಂತರ ಅದನ್ನು ಪ್ರಯೋಗಾಲಯದಲ್ಲಿ ಸಂಸ್ಕರಣೆ ಮಾಡಿ ಘನೀಕರಿಸಿಟ್ಟು ಬೆದೆಗೆ ಬಂದ ಜಾನುವಾರುಗಳ ಜನನೇಂದ್ರಿಯಲ್ಲಿ ಕೆಲವು ಉಪಕರಣಗಳ, ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವು ಏನು ಕರಿತೀವಿ, ಅವುಗಳ ಸಹಾಯದಿಂದ ಹಾಕುವ ಪ್ರಕ್ರಿಯೆಗೆ ನಾವೇನು ಹೇಳ್ತೀವಿ ಕೃತಕ ಗರ್ಭಧಾರಣೆ ಅಥವಾ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ನಾವು ಇದಕ್ಕೆ ಕರಿತೀವಿ. ಇಲ್ಲಿ ಒಂದು ಉತ್ತಮ ಬುಲ್ ಅಂದರೆ ತುಂಬ ಜಾಸ್ತಿ ಹಾಲು ಕೊಡುವ ತಾಯಿಯ ಕರುವನ್ನು ನಾವು ಏನು ಮಾಡ್ತೀವಿ, ಅದನ್ನು ಉತ್ತಮ ಗುಣಮಟ್ಟದ ಒಂದು ಹೋರಿಯಾಗಿ ಸಾಕಿ ಕೃತಕ ವಿಧಾನದಲ್ಲಿ ಅದರ ವೀರ್ಯವನ್ನು ಸಂಗ್ರಹಿಸಿ ಅದನ್ನು ಲಿಕ್ವಿಡ್ ನೈಟ್ರೋಜನ್ನಲ್ಲಿ -198°C ಅದನ್ನು ಸಂಗ್ರಹಿಸಿ ನಂತರ ಕೃತಕ ಗರ್ಭಧಾರಣಾ ಕೇಂದ್ರಗಳಿಗೆ ಕಳುಹಿಸಿ ಅಲ್ಲಿ ಕೃತಕ ಗರ್ಭಧಾರಣೆಯನ್ನು ಮಾಡುವ ವಿಧಾನವೇ ಈ AI ಟೆಕ್ನಿಕ್ ಅಥವಾ ಕೃತಕ ಗರ್ಭಧಾರಣಾ ಟೆಕ್ನಿಕ್. ಸಾಮಾನ್ಯವಾಗಿ ಇಲ್ಲಿ ಅನೇಕ ಉಪಕರಣಗಳು ಬೇಕಾಗುತ್ತವೆ, ಯಾವ್ಯಾವುದು ಉಳಿದನ್ನು ನಾವು ನಂತರ ನೋಡೋಣ. ಹಾಗಿದ್ದರೆ ಕೃತಕ ಗರ್ಭಧಾರಣೆಗೆ ಅತ್ಯಂತ ಸೂಕ್ತ ಸಮಯ ಯಾವುದು ಅಂತಂದರೆ ಮುಂಬೆದೆ
ಮೊದಲ 8 ಗಂಟೆಗಳಿರ್ತವೆ, ಮಧ್ಯಬೆದೆ 16 ಗಂಟೆಗಳಿರ್ತವೆ, ಹಿಂಬೆದೆ 24 ಗಂಟೆಗಳು. ಹಾಗಿದ್ರೆ ಮುಂಬೆದೆ ಪ್ರಶಸ್ತವಾದ ಸಮಯ ಅಲ್ಲ, ಮಧ್ಯಬೆದೆಯ ಮಧ್ಯಕಾಲ ಹಾಗೂ ಹಿಂಬೆದೆಯ ಮಧ್ಯಕಾಲ ಮೊದಲ ಭಾಗ ಇವು ಕೃತಕ ಗರ್ಭಧಾರಣೆಗೆ ಅತ್ಯಂತ ಪ್ರಶಸ್ತವಾದ ಸಮಯ. ಅಂದರೆ ಮಧ್ಯಬೆದೆ 16 ಗಂಟೆಗಳ ನಂತರ, 16 ರಿಂದ ಹಿಡಿದು 24 ಗಂಟೆಯ ಒಳಗೆ, ಇದು ಬಹಳ ಮುಖ್ಯವಾದ ಒಂದು ಸಮಯ ಕೃತಕ ಗರ್ಭಧಾರಣೆಯನ್ನು ಮಾಡಲಿಕ್ಕೆ. ಹೈನುಗಾರಿಕೆ ಮಾಡುವವರಿಗೆ ಈ ಹೋರಿ ಅಥವಾ ಕೋಣ ಸಾಕುವುದು ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಕಷ್ಟದ ಒಂದು ಸಾಹಸ. ಹಾಗಂತ ಸಾಕಿದ ಹಸುಗಳು ಮತ್ತೆ ಗರ್ಭಧರಿಸಲು ಅವುಗಳು ಅನಿವಾರ್ಯವಲ್ಲ ಎನ್ನುವುದು ಇಂದು ಎಲ್ಲ ಪಶುಪಾಲಕರಿಗೂ ಗೊತ್ತಿರುವ ಸತ್ಯ. ಯಾಕಂದರೆ ಒಂದು ಊರಿನಲ್ಲಿ ಒಂದು ಹೋರಿಯನ್ನು ಸಾಕುವುದಿರಲಿ, ಅದು ಅತ್ಯಂತ ಕಷ್ಟಕರವಾದ ಒಂದು ವಿಚಾರ. ಅದರ ಆಹಾರ, ಅದರ ಪಾಲನೆ, ಅದರ ಪೋಷಣೆ, ಅದರ ಲಸಿಕೆ ಹಾಕುವ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಬೇಕಾಗುವಂತಹ ಉತ್ತಮ ಗುಣಮಟ್ಟದ ಖನಿಜ ಮಿಶ್ರಣಗಳನ್ನು ಕೊಡೋದಿರ್ಬೋದು, ಅದಕ್ಕೆ ಯಾವುದೇ ಕಾಯಿಲೆಗಳು ಬರದ ಹಾಗೆ ಚಿಕಿತ್ಸೆಯನ್ನು ಮಾಡೋದಿರ್ಬೋದು, ಇವೆಲ್ಲ ಸಾಮಾನ್ಯ ರೈತರ ಹತ್ರ ಆಗುವ ಕೆಲಸಗಳು ಅಲ್ಲ. ಕಾರಣ ಸಕಾಲದಲ್ಲಿ ಪಶುವೈದ್ಯರನ್ನು ಕರೆಸಿದರೆ ಅಥವಾ ಕೃತಕ ಗರ್ಭಧಾರಣಾಕಾರರು ಆ ಊರಿನಲ್ಲಿದ್ದವರನ್ನು ಕರೆಸಿದರೆ ಗರ್ಭಧಾರಣೆ ಮಾಡಿಸಿಕೊಡುತ್ತಾರೆ ಹೇಳೋದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಸತ್ಯ. ಒಂದು ಕಾಲದಲ್ಲಿ ಸುಮಾರು 1980 ಅಥವಾ ಅದಕ್ಕಿಂತ ಮುಂಚೆ, ಅಥವಾ 90 ಅಥವಾ ಅದಕ್ಕಿಂತ ಮುಂಚೆ ಕೃತಕ ಗರ್ಭಧಾರಣೆಯ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲದಾಗ ಸಾಕಷ್ಟು ಅದರ ಬಗ್ಗೆ ಪ್ರಚಾರ ಮಾಡಲಾಗಿ ಇತ್ತೀಚೆಗೆ ಅದು ಅತ್ಯಂತ ಜನಪ್ರಿಯವಾಗಿದೆ. ಆದರೆ ಪಶುಗಳಲ್ಲಿ ಕೃತಕ ಗರ್ಭಧಾರಣೆಯಿಂದ ಏನೆಲ್ಲ ಪ್ರಯೋಜನಗಳುಂಟು ಎಂದು ಅತ್ಯಂತ ವಿವರವಾಗಿ ಗೊತ್ತಿರುವವರು ಸ್ವಲ್ಪ ಕಡಿಮೆ ಅಂತಲೇ ನಾವು ಹೇಳಬಹುದಾಗಿದೆ. ಹಸು ಅಥವಾ ಎಮ್ಮೆಯ ಗರ್ಭಕೋಶದೊಳಗೆ ಸೂಕ್ತ ಉಪಕರಣಗಳ ಸಹಾಯದಿಂದ ವೀರ್ಯಾಣಿಗಳನ್ನು ವರ್ಗಾಯಿಸುವ ಪ್ರಕ್ರಿಯೆಗೆ ಕೃತಕ ಗರ್ಭಧಾರಣೆ ಎಂದು ಕರೆಯುತ್ತಾರೆ. ಈ ಪ್ರಕ್ರಿಯೆ ಪಶುಪಾಲನೆಯಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಆವಿಷ್ಕಾರ. ಕೃತಕ ಗರ್ಭಧಾರಣೆಯ ಆವಿಷ್ಕಾರ ಅನೇಕ ವರ್ಷಗಳ ಹಿಂದೆಯೇ ಆಗಿದೆ. ಇದರಿಂದ 1700 ಇಸ್ವಿಯಲ್ಲಿಯೇ ಮೊದಲ ಗರ್ಭಧಾರಣೆಯನ್ನು ಮಾಡಲಾಯಿತು ಅಂತ ಪ್ರತೀತಿ ಇದೆ. ಅದು ನಾಯಿಗಳಲ್ಲಿ ಮಾಡಲಾಗಿದೆ ಅಂತ ಪ್ರತೀತಿ ಇದೆ. ಇದರಿಂದ ರಾಸುಗಳ ತಳೀಯ ಸಂವರ್ಧನೆ ಮತ್ತು ಇನ್ನೂ ಉತ್ತಮ ಗುಣಲಕ್ಷಣಗಳಿರುವ ಮೇಲ್ದರ್ಜೆಯ ಜಾನುವಾರುಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇದರಿಂದ ಗುಣಮಟ್ಟದ ರಕ್ಷಣೆ. ಮತ್ತು ಕೃತಕ ಗರ್ಭಧಾರಣೆಯ ಪ್ರಯೋಜನಗಳು ಏನು ಅಂತಂದರೆ, ಗೂಳಿಯಿಂದ ಹರಡುವ ರೋಗದ ನಿಯಂತ್ರಣ. ಗೂಳಿಯಿಂದ ಹರಡುವ ಈ ಕ್ಯಾಂಫೈಲೋಬ್ಯಾಕ್ಟೀರಿಯೋಸಿಸ್ ಇರ್ಬೋದು, ಅಥವಾ ಬ್ರುಸುಲೋಸಿಸ್ ಎಂಬ ಮಾರಕ ಕಾಯಿಲೆ ಇರ್ಬೋದು, ಅಥವಾ ಇನ್ನಿತರೆ ಬ್ಯಾಕ್ಟೀರಿಯಲ್ ಕಾಯಿಲೆಗಳು ಇರಬಹುದು. ಇವುಗಳಿಂದ ರಕ್ಷಣೆಯನ್ನು ಈ ಕೃತಕ ಗರ್ಭಧಾರಣೆಯಿಂದ ಮಾಡಿಸಬಹುದು. ಅದಲ್ಲದೆ ಆಕಳುಗಳಿಂದ ಗೂಳಿಗೆ ಹರಡುವ ರೋಗ ನಿಯಂತ್ರಣ, ಇದು ಈ ಬ್ರುಸುಲೋಸಿಸ್, ಕ್ಯಾಂಫೈಲೋಬ್ಯಾಕ್ಟೀರಿಯೋಸಿಸ್ ಅಥವಾ ಇನ್ಯಾವುದೇ ವೈರಾಣು ಕಾಯಿಲೆಗಳು ಅಥವಾ ಇತ್ತೀಚಿನ ಲಂಪಿ ಸ್ಕಿನ್ ಡಿಸೀಸ್ ಅಥವಾ ಚರ್ಮಗಟ್ಟು ಕಾಯಿಲೆ, ಆಕಳುಗಳಿಂದ ಗೂಳಿಗೆ ಹರಡುವ ಕಾಯಿಲೆಯೂ ಆಗಬಹುದು, ಅಥವಾ ಗೂಳಿಯಿಂದ ಆಕಳುಗಳಿಗೆ ಹರಡುವ ಕಾಯಿಲೆಗಳು ಸಹಿತ ಇದಾಗಬಹುದು. ಇದರ ಸಂಪೂರ್ಣ ನಿಯಂತ್ರಣ ಕೃತಕ ಗರ್ಭಧಾರಣೆಯಿಂದ ಆಗುತ್ತದೆ. ಹೆಚ್ಚಿನ ಜಾನುವಾರುಗಳಿಗೆ ಕೃತಕ ಗರ್ಭಧಾರಣೆಯನ್ನು ನಾವು ಮಾಡಬಹುದು. ಶೀಘ್ರ ತಳಿ ಅಭಿವೃದ್ಧಿಗೆ ಅತ್ಯಂತ ಉತ್ತಮವಾದ ಒಂದು ವಿಧಾನ. ಗರ್ಭಕೋಶದ ಕಾಯಿಲೆಗಳನ್ನು ಗುರುತಿಸಿ ತಕ್ಕ ಚಿಕಿತ್ಸೆಯನ್ನು ಮಾಡಬಹುದು. ಶಾರೀರಿಕ ಸರಿಸಮಾನತೆ ಇಲ್ಲದಿದ್ದರೂ ಗರ್ಭಧಾರಣೆ ಮಾಡಬಹುದು. ದೇಶದ ಅತ್ಯುತ್ತಮ ಗೂಳಿಯಿಂದ ವೀರ್ಯವನ್ನು ಸಂಗ್ರಹಿಸಿ ಘನೀಕರಿಸುವುದರಿಂದ ಅನೇಕ ಹಸುಗಳ ಗರ್ಭಧಾರಣೆಯನ್ನು ಮಾಡಬಹುದು. ಒಂದು ಹೋರಿಯಿಂದ ಕೃತಕವಾಗಿ ವೀರ್ಯವನ್ನು ಪಡೆದು ಸುಮಾರು 1000 ಪಶುಗಳಿಗೆ ಕೃತಕ ಗರ್ಭಧಾರಣೆಯನ್ನು ಮಾಡಬಹುದಾಗಿದೆ. ಇದು ಬಹಳ ಮುಖ್ಯವಾದ ಒಂದು ಅಂಶ. ಇದಲ್ಲದೆ ಸಂತಾನೋತ್ಪತ್ತಿಯ ಕೆಲವು ಸಮಸ್ಯೆಗಳು ಇರ್ತವೆ. ಅಧಿಕ ಹಾಲು ಉತ್ಪಾದನೆಗೆ ಸಂತಾನ ಅಭಿವೃದ್ಧಿ ಅತಿ ಅವಶ್ಯಕ. ಯಾಕಂದರೆ ಉತ್ತಮ ಗುಣಮಟ್ಟದ ಹೋರಿಯಿಂದ ಕೃತಕ ಗರ್ಭಧಾರಣೆಯನ್ನು ಮಾಡಿಸಿ ಉತ್ತಮ ಕರುವನ್ನು ಪಡೆದು ಅದು ಹೆಣ್ಣು ಕರುವಾಗಿದ್ದರೆ ಅದರಿಂದ ಪುನಃ ಸಂಕೀರ್ಣ ಅದರನ್ನು ಮಾಡಿ ಉತ್ತಮ ರೀತಿಯ ಹಸುಗಳನ್ನು ನಾವು ಕೃತಕ ಗರ್ಭಧಾರಣೆಯ ಮೂಲಕ ಪಡೆಯಬಹುದು.
ಲಾಭದಾಯಕ ಹೈನುಗಾರಿಕೆಗೆ ಒಂದು ಹಸುವು ಸರಾಸರಿ 14 ತಿಂಗಳಿಗೊಮ್ಮೆ ಗರ್ಭಧರಿಸಿ ಪೂರ್ಣ ಗರ್ಭಾವಧಿ ಮುಗಿಸಿ ಕರು ಹಾಕಬೇಕು. ಅಂದರೆ ವರ್ಷಕ್ಕೊಮ್ಮೆ ಕರು, ವರ್ಷಕ್ಕೊಂದು ಕರು ಇದ್ದರೆ ಬಹಳ ಉತ್ತಮ. ಇಲ್ಲದಿದ್ದರೆ 12 ರಿಂದ 14 ತಿಂಗಳ ಅವಧಿಗೆ ಒಮ್ಮೆ ಕರು ಹಾಕಬೇಕು. ಅಂದರೆ ಅದು ಕರುವನ್ನು ಹಾಕಿದ 3 ತಿಂಗಳೊಳಗೆ ಗರ್ಭಧರಿಸಿ ಪುನಃ ಬೆದೆಗೆ ಗರ್ಭಧರಿಸಿ 9 ತಿಂಗಳಲ್ಲಿ ಕರುವನ್ನು ಹಾಕಿ ಪುನಃ 3 ತಿಂಗಳಿಗೆ ಬೆದೆಗೆ ಬರಬೇಕು. ಹೀಗಿದ್ದರೆ ಮಾತ್ರ ನಮಗೆ ಹೈನುಗಾರಿಕೆ ಲಾಭದಾಯಕ ಉದ್ಯಮ ಆಗುವುದರಲ್ಲಿ ಸಂಶಯ ಇಲ್ಲ. ಹಾಗಿದ್ದರೆ ಏನಾಗುತ್ತೆ? ಕೃತಕ ಗರ್ಭಧಾರಣೆಯನ್ನು ಮಾಡದೆ ಹೋದರೆ ಅಂತಂದರೆ ಕುಗ್ಗಿದ ಶರೀರ ದಾಢ್ಯತೆ ಆಗುತ್ತೆ, ಗರ್ಭಕೋಶದ ನಂಟು ನಂಜು ಮತ್ತು ಕೆಲವೊಮ್ಮೆ ಸತ್ತೇ ಬೀಳದೆ ಹೋಗುವುದು ಅಥವಾ ಅದಕ್ಕೆ ರಿಟೆನ್ಷನ್ ಆಫ್ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಇದಾದ ಮೇಲೆ ಅಂಡಾಶಯದ ತೊಂದರೆಗಳಾದಂತಹ ಈ ಸಿಸ್ಟಿಕೋರಿಸ್ ಅಥವಾ ಸಿಸ್ಟ್ ಆಗುವುದು, ಕೆಲವೊಮ್ಮೆ ನೆನೆ ಬರುವುದು ಅಥವಾ ಪ್ರೊಲ್ಯಾಪ್ಸ್ ಆಫ್ ಯೂಟರಸ್ ಅಂತ ಹೇಳ್ತೀವಿ, ಕೆಲವೊಮ್ಮೆ ಬೆದೆಗೆ ಬಾರದೇ ಇರುವುದು ಅಥವಾ ಎಸೈಕ್ಲಸ್ ಈಸ್ಟಸ್ ಅಥವಾ ಸೈಲೆಂಟ್ ಈಸ್ಟಸ್ ಅದು ಬರುವುದು ಇರಬಹುದು. ಅದಕ್ಕಾಗಿ ಇವೆಲ್ಲ ಸಹಿತ ಬಹಳ ಮುಖ್ಯವಾದ ಸಮಸ್ಯೆಗಳು. ಇನ್ನು ಸಂತಾನೋತ್ಪತ್ತಿಯ ಸಾಮಾನ್ಯ ಪರಿಚಯವನ್ನು ಒಂದಿಷ್ಟು ನಾವು ನೋಡೋಣ. ಆಕಳುಗಳ ಸಂತಾನೋತ್ಪತ್ತಿ ವ್ಯೂಹವು ಯೋನಿ ಅಥವಾ ಮಿಲನ ಅಂಗ, ದ್ವಾರ, ಗರ್ಭಕೋಶ, ಗರ್ಭಾಶಯದ ದೇಹ, ಅಂಡವಾಹಿನಿ ಅಥವಾ ಇದಕ್ಕೆ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ, ಅಂಡಾಣು ಮತ್ತು ಅಂಡಾಶಯಗಳನ್ನು ಇದು ಒಳಗೊಂಡಿರುತ್ತದೆ. ಇದಲ್ಲದೆ ಅನೇಕ ರೀತಿಯ ಹಾರ್ಮೋನುಗಳು, ಅದರಲ್ಲೂ GnRH ಅಥವಾ ಗೊನೆಡೋಟ್ರೋಫಿಂಗ್ ರಿಲೀಸಿಂಗ್ ಹಾರ್ಮೋನ್, FSH ಅಥವಾ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, LH ಅಥವಾ ಲುಟಿನೈಸಿಂಗ್ ಹಾರ್ಮೋನ್, ಮತ್ತು ಈ FSH ಹೇಳುವ ಹಾರ್ಮೋನ್ ಏನಿದೆ ಇದು ಅಂಡಾಣುವಿನ ಮೇಲೆ ಕೆಲಸ ಮಾಡಿ ಅಲ್ಲಿ ಫಾಲಿಕಲ್ ಅಥವಾ ಅಂಡಾಶಯದಲ್ಲಿರುವಂತಹ ಫಾಲಿಕಲ್ ಎಂಬ ಕೋಶವನ್ನು ಬೆಳವಣಿಗೆ ಆಗುವಂತೆ ಮಾಡುತ್ತದೆ. ಈ ಫಾಲಿಕಲ್ ಕೋಶ ಏನಿದೆ ಇದು ಅಂಡಾಣುವನ್ನು ಬಿಡುಗಡೆ ಮಾಡಲಿಕ್ಕೆ ಅನುವನ್ನು ಮಾಡಿಕೊಡುತ್ತದೆ. ಇದರ ಮೇಲೆ ಈ LH ಅಥವಾ ಲ್ಯುಟಿನೈಸಿಂಗ್ ಹಾರ್ಮೋನ್ ಏನಿದೆ ಇದು ಈ ಅಂಡಾಣುವಿನ ಮೇಲೆ ಕಾರ್ಯ ಮಾಡಿ ಅಂಡಾಶಯದ ಮೇಲೆ ಕಾರ್ಯವನ್ನು ವಹಿಸಿ ಅದು ಅಂಡಾಣು ಬಿಡುಗಡೆ ಆಗುವಾಗೆ ಮಾಡುತ್ತದೆ. ಇದಾದ ಮೇಲೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಎರಡು ಮುಖ್ಯವಾದಂತಹ ಹಾರ್ಮೋನುಗಳು ಪಶುವಿನ ಶರೀರದಲ್ಲಿ ಉತ್ಪನ್ನವಾಗುತ್ತದೆ. ಇಸ್ಟ್ರೋಜನ್ ಇದು ಫಾಲಿಕಲ್ಲುಗಳಿಂದ ಉತ್ಪನ್ನವಾಗುವ ಹಾರ್ಮೋನ್, ಬೆದೆಯ ಎಲ್ಲ ಲಕ್ಷಣಗಳನ್ನು ಇದು ತೋರಿಸಲಿಕ್ಕೆ ಅನುವು ಆಗುತ್ತದೆ. ಇದಾದ ಮೇಲೆ ಕಾರ್ಪಸ್ ಲ್ಯೂಟಿಯಂ ಏನಿದೆ ಈ ಕಾರ್ಪಸ್ ಲ್ಯೂಟಿಯಂನಿಂದ ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಉತ್ಪನ್ನವಾಗುತ್ತದೆ. ಇದು ಅಂಡಾಣು ಬಿಡುಗಡೆ ಆದ ನಂತರ ಅಂಡಾಣು ಬಿಡುಗಡೆ ಆಗಿ ವೀರಾಣುವಿನೊಡಗೆ ಮಿಶ್ರಣಗೊಂಡು ಭ್ರೂಣ ಉತ್ಪನ್ನಿಯಾದರೆ ಈ ಪ್ರೊಜೆಸ್ಟ್ರಾನ್ ಗರ್ಭವನ್ನು ಮುಂದುವರಿಸುತ್ತದೆ. ಇಲ್ಲದೆ ಹೋದರೆ ಪುನಃ 21 ದಿನ ಕಳೆದ ಮೇಲೆ ಮತ್ತೊಂದು ಫಾಲಿಕಲ್ ಬೆಳವಣಿಗೆ ಆಗಿ ಪುನಃ ಹಸು ಬೆದೆಗೆ ಬರುತ್ತದೆ. ಇದು ಇಷ್ಟು ಸಾರಾಂಶ. ಕಾರಣ ಇಲ್ಲಿ ನಾವು ಆಕಳ ಸಂತಾನೋತ್ಪತ್ತಿ ವ್ಯೂಹದ ಒಂದು ಚಿತ್ರವನ್ನು ನೋಡಬಹುದು. ಯೋನಿಯ ದ್ವಾರ, ಇದಕ್ಕೆ ಸರ್ವಿಕ್ಸ್ ಅಥವಾ ಗರ್ಭಕಂಠ ಅಂತ ಹೇಳ್ತೀವಿ. ಗರ್ಭಕಂಠದ ಕೆಳಗೆ ಮೂತ್ರಾಶಯ ಇರುತ್ತೆ. ಇದು ಸೊಂಟದ ಎಲುಬುಗಳು ಇಲ್ಲಿರ್ತವೆ. ಇದು ಉದದ್ವಾರ. ಸಾಮಾನ್ಯವಾಗಿ ಇಲ್ಲಿ ಪರೆಕ್ಟಲ್ ಕೈ ಹಾಕಿಬಿಟ್ಟು ನಾವು ಗರ್ಭಕೋಶವನ್ನು ಹಿಡಿದು ಕೃತಕ ಗರ್ಭಧಾರಣೆಯನ್ನು ಮಾಡುತ್ತೀವಿ. ಹಾಗೆಯೇ ಇದು ಗರ್ಭಕೋಶ, ಈ ಕಾಯಿಲ್ ಆಕಾರದಲ್ಲಿ ಸುತ್ತಿಕೊಂಡಿರುವುದು ಗರ್ಭಕೋಶ, ಇದು ಅಂಡಾಶಯ. ಎರಡು ಅಂಡಾಶಯಗಳು ಮತ್ತು ಎರಡು ಗರ್ಭಕೋಶದ ಹಾರ್ನ್ಗಳು ಅಲ್ಲಿ ಇರುತ್ತವೆ, ಕೂಡುಗಳು ಅಲ್ಲಿ ಇರುತ್ತವೆ. ಹಾಗೆಯೇ ಬ್ರಾಡ್ ಲಿಗಾಮೆಂಟ್ ಅಂತ ಏನಿದೆ ಇದು ಗರ್ಭಕೋಶವನ್ನು ಹಿಡಿದುಕೊಂಡಿರುತ್ತದೆ, ಅಥವಾ ವಿಶಾಲ ಅಸ್ಥಿರಜ್ಜು ಅದಕ್ಕೆ ಅಂತ ಕರೀತಾರೆ, ಅಥವಾ ಬ್ರಾಡ್ ಲಿಗಾಮೆಂಟ್ ಅಂತ ಹೇಳ್ತಾರೆ. ಇದೆರಡು ಸಹಿತ ಏನಾಗುತ್ತೆ ಗರ್ಭಕೋಶವನ್ನು ಅದರ ಸ್ವಸ್ಥಾನದಲ್ಲಿ ಹಿಡಿದುಕೊಂಡು ಇರುತ್ತವೆ. ಇದಿಷ್ಟು ಗರ್ಭಕೋಶದ ಸಾಮಾನ್ಯವಾದ ಒಂದು ಸ್ಟ್ರಕ್ಚರ್. ಯೋನಿ, ಅದಾದಮೇಲೆ ದ್ವಾರ, ಇದಾದಮೇಲೆ ಸರ್ವಿಕ್ಸ್ ಅಥವಾ ಗರ್ಭಕಂಠ ಅಂತ ಏನು ಕರಿತೀವಿ ಅದು, ಅದಾದಮೇಲೆ ಗರ್ಭಕೋಶ, ಗರ್ಭಕೋಶ ಆದಮೇಲೆ ಅಂಡಾಶಯ ನಾಳಗಳು ಅದಾದಮೇಲೆ ಅಂಡಾಶಯ ಮತ್ತು ಫೆಲೋಪಿಯನ್ ಟ್ಯೂಬ್
ಈ ಗರ್ಭ ಅಂಡಾಶಯದಿಂದ ಗರ್ಭಕೋಶಕ್ಕೆ ಸಾಗಿಸುವ ಅದು ಫೆಲೋಪಿಯನ್ ಟ್ಯೂಬ್ ಅಂತ ನಾವು ಅಥವಾ ಕರೀತಾರೆ ಅದಕ್ಕೆ ಅಥವಾ ಡಿಂಬನಾಳ ಅಂತ ಅದಕ್ಕೆ ಕರೀತಾರೆ. ಕಾರಣ ಇದಿಷ್ಟು ಆಕಳ ಸಂತಾನೋತ್ಪತ್ತಿಗೆ ಬೇಕಾಗುವಂತಹ ಮುಖ್ಯವಾದ ವ್ಯೂಹಗಳು. ಓವರಿ ಅಥವಾ ಅಂಡಾಶಯಗಳು ಅಂಡಾಣವನ್ನು ಮೊಟ್ಟೆಯಿಂದ ಹೊಂದಿರುತ್ತವೆ, ಅಂಡಾಣುಗಳನ್ನು ಮೊಟ್ಟೆಯನ್ನು ಹೊಂದಿರುತ್ತವೆ. ಹಾಗೆಯೇ ಮತ್ತು ಪಶುವಿನ ಸಂತಾನೋತ್ಪತ್ತಿ ಹಾರ್ಮೋನುಗಳಾದಂತಹ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ಗಳನ್ನು ಇವು ಉತ್ಪಾದಿಸುತ್ತವೆ. ಕಾಲಕಾಲಕ್ಕೆ ಇದು ಮೊಟ್ಟೆ ಅಥವಾ ತತ್ತಿಯನ್ನು ಉತ್ಪಾದಿಸುತ್ತದೆ. ಇದಕ್ಕೆ ಊಜೆನಿಸಿಸ್ ಅಂತ ಕರೀತಾರೆ. ಊಜೆನಿಸಿಸ್ ಅಂತಂದರೆ ಮೊಟ್ಟೆ ಅಥವಾ ತತ್ತಿಯನ್ನು ಉತ್ಪಾದಿಸುವ ಒಂದು ಪ್ರಕ್ರಿಯೆ. ತತ್ತಿಯು ಅಂಡಾಶಯದಿಂದ ವಿವಿಧ ಹಾರ್ಮೋನುಗಳ ಪ್ರಭಾವದಲ್ಲಿ, ಅದರಲ್ಲೂ LH ಎಂಬ ಹಾರ್ಮೋನ್ ಏನಿದೆ ಅದರ ಪ್ರಭಾವದಲ್ಲಿ ಬೆದೆ ಚಕ್ರದ ಮೂಲಕ ಪ್ರತಿ 21 ದಿನಗಳಿಗೆ ಒಮ್ಮೆ ಒಂದು ಅಂಡಾಣು ಬಿಡುಗಡೆ ಆಗುತ್ತದೆ. ಹಾಗೆಯೇ ಅದು ಫಲಿಸಿದರೆ 9 ತಿಂಗಳಲ್ಲಿ ಕರ ಹಾಕುತ್ತದೆ, ಇಲ್ಲದೆ ಹೋದರೆ 21 ದಿನಗಳಲ್ಲಿ ಬೆದೆಯ ಪುನರಾವರ್ತನೆ ಆಗುತ್ತದೆ. ಇದು ಅಂಡಾಶಯ. ಸಾಮಾನ್ಯವಾಗಿ ಈ ಅಂಡಾಶಯದ ಒಂದು ನಾಳದಿಂದ ಅದು ಗರ್ಭಕೋಶದ ಹತ್ತಿರಕ್ಕೆ ಹೊಂದಿಕೊಂಡಿರುತ್ತದೆ. ಇದಕ್ಕೆ ಅಂಡಾನಾಳ ಅಥವಾ ಓವಿಡಕ್ಟ್ ಅಂತ ಕರಿತೀವಿ. ಈ ಹೂವಿನಾಕೃತಿಯ ಏನು ಒಂದು ಆಕಾರ ಇದೆ ಇದಕ್ಕೆ ಇನ್ಫಂಡಿಬಿಲಮ್ ಅಂತ ಕರಿತೀವಿ. ಇದು ಓಡಾಡ್ತಾ ಇರುತ್ತೆ. ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆದ ಕೂಡಲೇ ಇದು ಅದನ್ನು ಹಿಡಿದುಕೊಂಡು ಗರ್ಭಕೋಶದ ಒಳಗೆ ತೆಗೆದುಕೊಂಡು ಹೋಗುವ ಕಾರ್ಯವನ್ನು ಇದು ಮಾಡುತ್ತದೆ. ಇದು ಒಂದು ಸಾಮಾನ್ಯವಾದ ಪ್ರಕ್ರಿಯೆ. ಅಂಡಾಶಯದಲ್ಲಿ ಫಲಿತವಾದಂತಹ ಅಂಡಾಣು ಏನಿದೆ ಅದು ತತ್ತಿಯನ್ನು ಬಿಡುಗಡೆ ಮಾಡುತ್ತದೆ. ತತ್ತಿ ಬಿಡುಗಡೆ ಮಾಡಿದ ತತ್ತಿಯು ಇನ್ಫಂಡಿಬಿಲಮ್ನೊಳಗೆ ಹೋಗಿ ಸೇರಿಕೊಂಡು ಅಂಡನಾಳ ಅಥವಾ ಓವಿಡಕ್ಟ್ ಮೂಲಕ ಗರ್ಭಕೋಶಕ್ಕೆ ಬರುತ್ತದೆ. ಅಥವಾ ಇಲ್ಲಿ ಎಂಪ್ಯುಲಾ ಅಂತ ಒಂದು ರೀಜನ್ ಏನಿದೆ ಅಲ್ಲಿ ಗರ್ಭಧಾರಣೆ ಆಗುವ ಒಂದು ಸಾಮಾನ್ಯ ಸಾಧ್ಯತೆ ಇದೆ. ಸರಿಯಾದ ಸಮಯದಲ್ಲಿ ವೀರ್ಯಾಣುವಿನ ಜೊತೆಗೆ ಸಮ್ಮಿಳನಗೊಂಡರೆ ಇದು ಭ್ರೂಣವಾಗಿ ಪರಿವರ್ತನೆಗೊಂಡು ಗರ್ಭಕೋಶದ ಗೋಡೆಗಳಿಗೆ ಅಂಟಿಕೊಂಡು ಬೆಳೆಯುತ್ತದೆ. ಅಂಡಾಶಯದಲ್ಲಿ ಅನೇಕ ಸಹಸ್ರ ಸಣ್ಣ ಸಣ್ಣ ಜೀವಕೋಶಗಳನ್ನು ಹೊಂದಿದ್ದು ಇವುಗಳನ್ನು ಜರ್ಮ್ ಕೋಶಗಳು ಎಂದು ಸಹಿತ ಕರೆಯುತ್ತಾರೆ. ಜರ್ಮ್ ಸೆಲ್ಸ್. ಅಂಡಾಶಯದಲ್ಲಿ ಅನೇಕ ಸಹಸ್ರ ಸಣ್ಣ 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 ಜೀವಕೋಶಗಳು ಇರುತ್ತಿದ್ದು ಅವು ಏನಾಗುತ್ತವೆ ಅಂತಂದರೆ ಕ್ರಮೇಣ ಅಂಡಾಣುವಾಗಿ ಬಿಡುಗಡೆಯಾಗಿ ನಂತರ ತತ್ತಿ ಬಿಡುಗಡೆ ಆಗುತ್ತದೆ. ಇವುಗಳನ್ನು ಈ ಚಿಕ್ಕ ಚಿಕ್ಕ ಕೋಶಗಳನ್ನು ಪ್ರೈಮೋಡಿಯಲ್ ಜರ್ಮ್ ಸೆಲ್ಸ್ ಅಥವಾ ಜರ್ಮ್ ಸೆಲ್ಸ್ ಕೋಶಗಳು ಅಂತ ಕರೀತಾರೆ. ಪ್ರತಿ ಜರ್ಮ್ ಕೋಶ ಅಥವಾ ಮಾತ್ರ ಕೋಶವು ಕ್ರಮೇಣ ಬೆಳೆಯುತ್ತಾ ಫಲಿತ ಕೋಶ ಅಥವಾ ಫಾಲಿಕಲ್ ಆಗಿ ಬದಲಾಗಿ ಮಾತ್ರ ಕೋಶ ಏನಾಗುತ್ತೆ ಫಲಿತ ಕೋಶವಾಗಿ ಬದಲಾಗಿ ತತ್ತಿಯನ್ನು ಬಿಡುಗಡೆಗೊಳಿಸಲು ಅದು ಸಿದ್ಧವಾಗುತ್ತದೆ. ತತ್ತಿ ಬಿಡುಗಡೆಯಾದ ನಂತರ ಆ ಸ್ಥಳವನ್ನು ಹಳದಿ ದಿಂದು ಅಥವಾ ಕಾರ್ಪಸ್ ಲೂಟಿಯಂ ಕೋಶಗಳು ಆಕ್ರಮಿಸಿಕೊಂಡು ಬೆಳೆದು ಫಲಿತ ದಿಂಡು ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಉತ್ಪನ್ನ ಮಾಡುತ್ತದೆ. ಇದು ಬಹಳ ಸರಳ. ಜರ್ಮ್ ಕೋಶ ಅಥವಾ ಮಾತೃಕೋಶವು ಫಲಿತ ಕೋಶ ಗ್ರಾಫಿಯನ್ ಫಾಲಿಕಲ್ ಅಂತ ಹಾಕಿ ನಾವು ಕರಿತೇವೆ ಫಲಿತ ಕೋಶ ಆಗಿ ಬದಲಾಗಿ ತತ್ತಿಯನ್ನು ಬಿಡುಗಡೆಗೊಳಿಸಲು ಸಿದ್ಧವಾಗುತ್ತದೆ. ತತ್ತಿ ಬಿಡುಗಡೆಯಾದ ನಂತರ ಆ ಸ್ಥಳವನ್ನು ಹಳದಿ ದಿಂಡು ಅಥವಾ ಕಾರ್ಪಸ್ ಲೂಟಿಯಂ ಆಕ್ರಮಣ ಮಾಡಿಕೊಂಡು ಅಲ್ಲಿ ಫಲಿತ ದಿಂಡು ಬೆಳೆದು ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಉತ್ಪನ್ನ ಮಾಡುತ್ತದೆ. ಅದಕ್ಕೆ ಈಸ್ಟ್ರೋಜೆನಿಕ್ ಫೇಸ್ ಅಂತ ಕರಿತೀವಿ. ಅಂದರೆ ಮಧ್ಯೆ ಬೆದೆ ಅಥವಾ ಬೆದೆ ಮುಗಿದ ನಂತರ ಈ ಓವ್ಯುಲೇಷನ್ ಅಥವಾ ಅಂಡಾಣು ಬಿಡುಗಡೆ ಆದ ನಂತರ ಏನಾಗುತ್ತೆ ಹಳದಿ ದಿಂಡು ಅಥವಾ ಕಾರ್ಪಸ್ ಲೂಟಿಯಂ ಬೆಳೆದುಕೊಂಡು ಅದರಿಂದ ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನನ್ನು ಅದು ಉತ್ಪನ್ನ ಮಾಡುತ್ತದೆ. ಓವಿಡಕ್ಟ್ ಅಥವಾ ಅಂಡನಾಳವು ಅಂಡಾಶಯವು ಇನ್ಫಂಡಿಬುಲಮ್ ಎಂಬ ಕೊಡೆಯಾಕಾರದ ಕೃತಿಯನ್ನು ಒಂದು ತುದಿಯಲ್ಲೂ ಹೊಂದಿರುತ್ತದೆ. ಇದನ್ನು ನಾವು ಈಗಾಗಲೇ ತೋರಿಸಿದ್ದೀನಿ. ಯಾವುದು ಇದು ಇನ್ಫಂಡಿಬುಲಮ್, ಇದು ಇನ್ಫಂಡಿಬುಲಮ್, ಅದಾದಮೇಲೆ ಓವಿಡಕ್ಟ್ ಅಥವಾ ಅಂಡಾಶಯ ಇದೆಲ್ಲ ಇರುತ್ತೆ. ಇದರಲ್ಲಿ ಇನ್ಫಂಡಿಬುಲಮ್ ಅಂಡಾಶಯದಿಂದ ಬಿಡುಗಡೆಯಾದ ಅಂಡಾಣುವನ್ನು ಸ್ವೀಕರಿಸುತ್ತದೆ ಮತ್ತು ಅಂಡಾಣುವನ್ನು ವೀರ್ಯಾಣು ಬೆರೆತ ನಂತರ ಏನಿದೆ ಗರ್ಭಕೋಶದ ಫಲವಾಗುವ ಸ್ಥಳಕ್ಕೆ ಸಾಗಿಸುತ್ತದೆ. ಇದು ಅಂಡಾಣು, ಇದು ಕಾರ್ಪಸ್ ಲ್ಯೂಟಿಯಂ, ಇಲ್ಲಿಂದ ಬಿಡುಗಡೆಯಾದಂತಹ ತತ್ತಿ, ಈ ಎಂಪ್ಯುಲಾ ಇಂದ ಏನು ರೀಜನ್ ಇದೆ ಇದು ಇದರಲ್ಲಿ ಬಂದು ಈ ವೀರ್ಯಾಣುಗಳ ಜೊತೆಗೆ ಸಂಧಿಸಿ ಇಲ್ಲಿ ಫಲಿತವಾದಂತಹ
ತತ್ತಿ ಏನಿದೆ ಪುನಃ ಗರ್ಭಕೋಶಕ್ಕೆ ಬರುತ್ತದೆ. ಇದು ಅಂಡನಾಳ ಮತ್ತು ಗರ್ಭಕೋಶದ ಸಂಧಿ. ಇಲ್ಲಿ ಇದು ಈಸ್ಟಮಸ್ ಅಂತ ಕರಿತೀವಿ ಇದಕ್ಕೆ. ಇಲ್ಲಿಂದ ಅಂಡನಾಳ ಅಥವಾ ಗರ್ಭಕೋಶದ ಸಂಧಿಯಿಂದ ಹಿಡಿದು ಈ ಅಂಡನಾಳದ ಕೊನೆಯವರೆಗೆ ನಾವು ಈಸ್ಟಮಸ್ ಅಂತ ಇದಕ್ಕೆ ಕರಿತೀವಿ. ಈ ಎಂಪ್ಯುಲಾ ರೀಜನ್ನಲ್ಲಿ ಇಲ್ಲಿದೆ ಫಲಿತವಾಗುವ ಸಾಮಾನ್ಯವಾದ ಒಂದು ಪ್ರಕ್ರಿಯೆ ಇಲ್ಲಿರುತ್ತೆ. ಇಲ್ಲಿಂದ ಬಿಡುಗಡೆಯಾಗಿ ಅಂಡಾಣುವಿನಿಂದ ಅಂಡಾಣು ಬಿಡುಗಡೆಯಾಗಿ ತತ್ತಿಯಾಗಿ ಹೊರಗಡೆ ಬಂದು ವೀರ್ಯಾಣುವಿನ ಜೊತೆಗೆ ಬೆರೆತು ಇದು ಮುಂದೆ ಭ್ರೂಣವಾಗಿ ಪರಿವರ್ತನೆಯಾಗಿ ಗರ್ಭಕೋಶಕ್ಕೆ ಬಂದು ಅಲ್ಲಿ ಅಂಟಿಕೊಳ್ಳುತ್ತದೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುವುದು. ಅಂಡಾಣು ಫಲಿತಕರಣ ಸ್ಥಳಕ್ಕೆ ಹೋಗಿ ಅಲ್ಲಿ ವೀರ್ಯಾಣುವಿನ ಜೊತೆಗೆ ಬೆರೆತು ಭ್ರೂಣವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡನಾಳವು ವೀರ್ಯ ಸಾಗಣೆಯಲ್ಲಿಗೆ ಸಹ ಅನುಕೂಲ ಮಾಡಿಕೊಡುತ್ತದೆ. ಇದು ಅಂಡಾಣು ಮತ್ತು ವೀರ್ಯ ಫಲೀಕರಣಕ್ಕೆ ಸರಿಯಾದ ವಾತಾವರಣವನ್ನು ಒದಗಿಸುತ್ತದೆ ಮತ್ತು ನಂತರದ ಭ್ರೂಣವನ್ನು ಗರ್ಭಾಶಯಕ್ಕೆ ಸಾಗಿಸುತ್ತದೆ. ಇದಾದಮೇಲೆ ಭ್ರೂಣ ಗರ್ಭಾಶಯಕ್ಕೆ ಸಾಗಿಸುತ್ತದೆ. ಇದು ಅತ್ಯಂತ ಉತ್ತಮವಾದ ಒಂದು ಪ್ರಕ್ರಿಯೆ. ಅಂಡನಾಳ ಏನಿದೆ ವೀರ್ಯ ಸಾಗಣೆಯಲ್ಲಿ ಅದು ಮುಂಭಾಗ ಸಾಗಣೆಯಲ್ಲಿ ಅದು ಅನುಕೂಲವನ್ನು ಮಾಡುತ್ತದೆ. ಅಂಡಾಣು ಮತ್ತು ವೀರ್ಯ ಫಲೀಕರಣಕ್ಕೆ ಒಂದು ಸರಿಯಾದ ವಾತಾವರಣವನ್ನು ಮತ್ತು ಪಿ ಎಚ್ ಏನಿದೆ ಕ್ಷಾರತೆ ಮತ್ತು ಆಮ್ಲತೆಯನ್ನು ಸರಿಯಾಗಿ ಬೆಳವಣಿಗೆಯನ್ನು ಮಾಡಿಕೊಡುತ್ತದೆ. ಗರ್ಭಕೋಶ ಅಥವಾ ಗರ್ಭಾಶಯವು ಎರಡು ಪ್ರತ್ಯೇಕ ಕೊಂಬುಗಳನ್ನು ಹಾರ್ನ್ ಅಥವಾ ಕುರುನಾ ಅದನ್ನು ಹೊಂದಿರುತ್ತದೆ. ಅನೇಕ ಬರಿಗಳನ್ನು ಹಾಕುವ ಪ್ರಾಣಿಗಳಲ್ಲಿ ಪ್ರತಿ ಗರ್ಭಾಶಯದ ಕೊಂಬು ಅಥವಾ ಹೆಚ್ಚಿನ ಭ್ರೂಣಗಳನ್ನು ಹೊಂದಿರುತ್ತದೆ. ಒಂದು ಅಥವಾ ಹೆಚ್ಚಿನ ಭ್ರೂಣಗಳನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ಮಲ್ಟಿಪಲ್ ಓವುಲೇಷನ್ ಆಗುವಂತಹ ನಾಯಿ ಇರಬಹುದು, ಹಂದಿ ಇರಬಹುದು. ಸಾಮಾನ್ಯವಾಗಿ ಹಂದಿಗಳು 12-14 ಮರಿಗಳನ್ನು ಒಮ್ಮೆ ಹಾಕ್ತವೆ. ನಾಯಿಗಳು 7-8 ಮರಿಗಳನ್ನು ಹಾಕಬಹುದು. ಗರ್ಭಾಶಯ ಅಥವಾ ಭ್ರೂಣದ ಬೆಳವಣಿಗೆಗೆ ಸರಿಯಾದ ವಾತಾವರಣವನ್ನು ಒದಗಿಸುತ್ತದೆ ಮತ್ತು ಭ್ರೂಣದ ಬೆಳವಣಿಗೆಯನ್ನು ಅದು ಪೋಷಿಸುತ್ತದೆ. ಇಲ್ಲಿ ಒಂದು ಪಶುವಿನ ಸಂತಾನೋತ್ಪತ್ತಿ ವ್ಯೂಹದ ಒಂದು ಮೇಲ್ಭಾಗ ನೋಟವನ್ನು ನೋಡಿದರೆ ನಮಗೆ ಎಲ್ಲವೂ ಇಲ್ಲಿ ಗೋಚರಿಸುತ್ತದೆ. ಇಲ್ಲಿ ಕೆಳಗೆ ಇರುವುದು ಚಂದ್ರನಾಡಿ, ಯೋನಿ ರೆಪ್ಪೆ ಅಥವಾ ಲೇಬಿಯಂ, ಇದಕ್ಕೆ ವೆಸ್ಟಿಬ್ಯೂಲ್ ಅಂತ ಕರೀತಾರೆ. ಮೂತ್ರನಾಳದ ಹೊರಗಿನ ದ್ವಾರ ಇಲ್ಲಿ ಇರುತ್ತದೆ. ಇದೊಂದು ಹಸುವಿನ ಸಂತಾನೋತ್ಪತ್ತಿ ಅಂಗ, ಮುಖ್ಯವಾದ ವೆಸ್ಟಿಬ್ಯುಲರ್ ದ್ವಾರ ಇಲ್ಲಿ ಇರುತ್ತದೆ. ಇದು ಯೋನಿಯ ದ್ವಾರ ಅಥವಾ ವೆಜೈನಾ ಅಂತ ನಾವು ಕರಿತೀವಿ. ಇದಾದಮೇಲೆ ಇದು ಮೂತ್ರನಾಳ ಮತ್ತು ಗರ್ಭಕಂಠ ಅಥವಾ ಇದಕ್ಕೆ ಸರ್ವಿಕ್ಸ್ ಅಂತ ಕರೀತಾರೆ. ಇದಕ್ಕೆ ಗರ್ಭಕೋಶದ ಶರೀರ ಅಂತ ಕರೀತಾರೆ. ಮತ್ತು ಇಲ್ಲಿ ಊರಿ ಮತ್ತು ಓಯಿಡಕ್ಟ್ ಇಲ್ಲಿ ಕಾಣಬಹುದು. ಡಿಂಬನಾಳ ಅಂತ ಕರಿತೀವಿ. ಇಲ್ಲಿ ಗರ್ಭಾಶಯದ ಎರಡು ಹಾರ್ನ್ಗಳು, ಎಡ ಮತ್ತು ಬಲ, ಇದನ್ನು ನಾವು ಗಮನಿಸಬಹುದು. ವಿಶಾಲ ಅಸ್ಥಿರಜ್ಜು ಅಥವಾ ಬ್ರಾಡ್ ಲಿಗಮೆಂಟ್ ಏನಿದೆ ಇದು ಗರ್ಭಕೋಶವನ್ನು ಅದರ ಸ್ಥಾನದಲ್ಲಿ ಇರಲಿಕ್ಕೆ ಅತ್ಯಂತ ಅನುಕೂಲವನ್ನು ಇದು ಮಾಡಿಕೊಡುತ್ತದೆ. ಸಾಮಾನ್ಯವಾಗಿ ಗರ್ಭಕೋಶದನ್ನು ಮಾಡಲಿಕ್ಕೆ ವಿಶಾಲ ಅಸ್ಥಿರಜ್ಜು ಬಹಳ ಮುಖ್ಯ. ಇದನ್ನು ಮತ್ತೊಮ್ಮೆ ನೋಡಿಕೊಳ್ಳಿ. ಗರ್ಭಕೋಶ, ಗರ್ಭಕೋಶದ ಶರೀರ ಅಥವಾ ಬಾಡಿ ಆಫ್ ದಿ ಯುಟ್ರೆಸ್, ಬ್ರಾಡ್ ಲಿಗಾಮೆಂಟ್ ಇದು ಏನಿದೆ ಇದು ಗರ್ಭಕೋಶವನ್ನು ಅದರ ಸ್ಥಾನದಲ್ಲಿ ಇಡಲಿಕ್ಕೆ ಅತ್ಯಂತ ಅವಶ್ಯಕತೆ ಇದೆ. ಈ ಮೂತ್ರನಾಳ ಏನಿದೆ ಮೂತ್ರ ಜನಕಾಂಗದಿಂದ ಮೂತ್ರಾಶಯಕ್ಕೆ ಇದು ಮೂತ್ರವನ್ನು ಸಾಗಣೆಯನ್ನು ಮಾಡುತ್ತದೆ. ಮೂತ್ರನಾಳದ ಹೊರಗಿನ ದ್ವಾರ ಅಥವಾ ಇದನ್ನೆಲ್ಲವನ್ನು ಗಮನಿಸಿಕೊಳ್ಳಬಹುದು. ಇದರ ಕಾರ್ಯವೆಂದರೆ ಪೌಷ್ಟಿಕಾಂಶವನ್ನು ಪೂರೈಸುವುದು. ಯಾವುದರ ಕಾರ್ಯ? ಗರ್ಭಕೋಶದಲ್ಲಿರುವ ಭ್ರೂಣವನ್ನು ಸಂರಕ್ಷಿಸುವುದು ಗರ್ಭಕೋಶದ ಕೆಲಸ ಇರುತ್ತೆ. ಮತ್ತು ಜನನದ ಸಮಯದಲ್ಲಿ ಭ್ರೂಣವನ್ನು ತಾಯಿಯ ದೇಹದಿಂದ ಹೊರಕ್ಕೆ ಸಾಗಿಸುವುದು ಗರ್ಭಕೋಶದ ಪ್ರಮುಖವಾದ ಒಂದು ಕಾರ್ಯ. ಇದು ಪ್ಲಾಸೆಂಟಾ ಅಥವಾ ಗರ್ಭಚೀಲ ಬೆಳೆಯಲಿಕ್ಕೂ ಪರಸ್ಪರ ಆಸ್ಪದ ಮಾಡಿಕೊಟ್ಟು ಭ್ರೂಣದ ಬೆಳವಣಿಗೆಗೆ ಸಹಕರಿಸುತ್ತದೆ. ಅಂದರೆ ಗರ್ಭಕೋಶದೊಳಗೆ ಭ್ರೂಣವು ನೇರವಾಗಿ ಬೆಳೆಯುವುದಿಲ್ಲ, ಅದರ ಬದಲಾಗಿ ಪ್ಲಾಸೆಂಟಾ ಎಂಬ ಒಂದು ಪದರ ಭರಿತ ಒಂದು ಅಂಗ ಹೊಸದಾಗಿ ಅಲ್ಲಿ ಉತ್ಪನ್ನವಾಗುತ್ತದೆ. ಇದು ತಾಯಿಯ ಮತ್ತು ಹೊಸದಾಗಿ ಜನಿಸುವಂತಹ ಭ್ರೂಣದ ಮಧ್ಯೆ ಸಂಪರ್ಕ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಪ್ಲಾಸೆಂಟಾದಿಂದ ಏನಾಗುತ್ತದೆ ಅಂತಂದರೆ ಒಂದು ಅಂಬೆಲಿಕಲ್ ಕಾರ್ಡ್ ಅಂತ ಉತ್ಪನ್ನವಾಗಿ ಕರುವಿನ ಹೊಕ್ಕಳ ಮೂಲಕ ಈ ರಕ್ತ ಪರಿಚಲನೆಯನ್ನು ಮಾಡುತ್ತದೆ. ಇದು ಬಹಳ ಒಂದು ಮುಖ್ಯವಾದ ಒಂದು ಪರಿಚಯ.
ಗರ್ಭಕಂಠ ಇದನ್ನು ಸರ್ವಿಕ್ಸ್ ಅಂತ ಸಹಿತ ಕರೀತಾರೆ. ಗರ್ಭಕಂಠವು ಗರ್ಭ ಆಶಯದ ಒಂದು ಹೆಬ್ಬಾಗಿಲು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದರ ಒಳಗೆ ಮೃದು ಮಾಂಸಖಂಡಗಳಿದ್ದು ಇವು ಉಂಗುರದ ರೀತಿಯಲ್ಲಿ ಒಂದರ ಪಕ್ಕದಲ್ಲಿ ಒಂದು ಜೋಡಿಸಲ್ಪಟ್ಟಿರುತ್ತವೆ. ಇದರಲ್ಲಿ ಮೃದು ಅಂಗಾಂಶದ ಹಲವಾರು ಮಡಿಕೆಗಳನ್ನು ಇದು ಹೊಂದಿದೆ. ಸ್ನಾಯುವಿನ ಕಾಲುವೆಯು ಸಹ ಇದರಲ್ಲಿರುತ್ತದೆ. ಅಂದರೆ ಇದು ಅತ್ಯಂತ ಗಟ್ಟಿ ಬಂಧವನ್ನು ಹೊಂದಿರುತ್ತಿದ್ದು ಈ ಗರ್ಭಾಶಯದ ಕಂಠದ ಭಾಗವನ್ನು ಯಾವುದೇ ಹೊರಬಳಿಗೆಯ ಸೋಂಕು ಇತ್ಯಾದಿಗಳಿಗೆ ಬರದಂತೆ ಇದು ಎಚ್ಚರವನ್ನು ವಹಿಸುತ್ತದೆ. ಇದಲ್ಲದೆ ಈ ಗರ್ಭಕಂಠ ಏನಿದೆ ಇದು ಗರ್ಭ ಧರಿಸಿದ ನಂತರ ಸಾಕಷ್ಟು ಗಟ್ಟಿಯಾಗಿ ಮುಚ್ಚಿಕೊಂಡು ಗರ್ಭದಲ್ಲಿರುವ ಭ್ರೂಣ ಮತ್ತು ಇತರ ಯಾವುದೇ ಹೊರಗಿನ ವಾತಾವರಣ ಏನಿದೆ ಅದಕ್ಕೆ ಸಂಪರ್ಕ ಕಡಿತವಾಗುವ ಹಾಗೆ ಮಾಡುತ್ತದೆ. ಇಲ್ಲಿ ಗರ್ಭಕಂಠದ ರಚನೆಯನ್ನು ನೀವು ನೋಡಬಹುದು. ಗರ್ಭಕಂಠದ ದ್ವಾರ ಈ ಕಡೆ ಇದೆ. ಇದಾದ ಮೇಲೆ ಇದಕ್ಕೆ ಫಾರ್ನಿಕ್ಸ್, ಈ ಯು ಆಕಾರದ ಇದನ್ನು ಫಾರ್ನಿಕ್ಸ್ ಅಂತ ಹೇಳ್ತೀವಿ. ಕೃತಕ ಗರ್ಭಧಾರಣೆಯನ್ನು ಮಾಡಬೇಕಾದ್ರೆ ಅನೇಕ ಸಲ ನಮ್ಮ ಕೃತಕ ಗರ್ಭಧಾರಣೆ ಗನ್ಗಳು ಇಲ್ಲಿ ಹೋಗಿ ಸ್ಟಕ್ ಆಗುವ ಸಾಧ್ಯತೆ ಇದೆ. ಇದಾದಮೇಲೆ ಇವೆಲ್ಲ ಸ್ನಾಯು ಮಡಕೆಗಳು. ಈ ಸ್ನಾಯು ಮಡಕೆಗಳು ಈ ಗರ್ಭಕೋಶವನ್ನು ಕೃತಕ ಗರ್ಭಧಾರಣೆಯನ್ನು ಮಾಡಬೇಕಾದ್ರೆ ಈ ನಾಳದ ಮೂಲಕ ನಾವು ಇಲ್ಲಿ ವೀರ್ಯವನ್ನು ಹೋರಿಯ ವೀರ್ಯವನ್ನು ಇಲ್ಲಿ ಬಿಡಬೇಕಾಗುತ್ತದೆ. ಇದಕ್ಕೆ ಫಾರ್ನಿಕ್ಸ್ ಮತ್ತು ಸ್ನಾಯು ಮಡಿಕೆಗಳು ಮತ್ತು ದ್ವಾರ ಅಂತ ನಾವು ಕರೀತೀವಿ. ಗರ್ಭಕಂಠವು ಗರ್ಭಕೋಶಕ್ಕೆ ಹೋಲಿಸಿದರೆ ತುಲನಾತ್ಮಕವಾಗಿ ಕಡಿಮೆ ಮದ್ದು ಅಥವಾ ನಯವಾದ ಸ್ನಾನವನ್ನು ಹೊಂದಿದೆ. ಗರ್ಭಾಶಯ ತುಂಬ ನಯವಾದ ಸ್ನಾನಗಳನ್ನು ಹೊಂದಿದೆ. ಇದು ವೀರ ಸಾಗಣೆಯಲ್ಲಿ ಭಾಗವಹಿಸುತ್ತದೆ ಗರ್ಭಕಂಠ, ಮತ್ತು ಗರ್ಭಾವಸ್ಥೆಯಲ್ಲಿ ಗರ್ಭಕೋಶಕ್ಕೆ ಬ್ಯಾಕ್ಟೀರಿಯಾದ ಆಕ್ರಮಣವನ್ನು ನಿರ್ಬಂಧಿಸುತ್ತದೆ. ಅಲ್ಲದೆ ಗರ್ಭಾವಸ್ಥೆಯಲ್ಲಿ ಉತ್ಪತ್ತಿಯಾಗುವ ಲೋಳೆಯು ಗರ್ಭಕೋಶಕ್ಕೆ ಪ್ರವೇಶವನ್ನು ಗಟ್ಟಿ ಲೋಳೆಗಳ ಮೂಲಕ ನಿರ್ಬಂಧಿಸಿ ಒಂದು ಬೂಚು ಅಥವಾ ಬಿರಡೆಯನ್ನು ಇದು ರೂಪಿಸುತ್ತದೆ. ಅಂದರೆ ಗರ್ಭ ಧರಿಸಿದರೆ ಏನಾಗುತ್ತೆ, ಈ ದ್ವಾರ ಕ್ಲೋಸ್ ಆಗುವಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಯೋನಿ ಸಂತಾನೋತ್ಪತ್ತಿಯ ಪ್ರದೇಶದ ಬಾಹ್ಯ ಅಂಗವಾಗಿದೆ ಮತ್ತು ನೈಸರ್ಗಿಕ ಸಂಯೋಗದ ಸಮಯದಲ್ಲಿ ವೀರ್ಯ ಶೇಖರಣೆಯ ಒಂದು ಸ್ಥಳವಾಗಿದೆ. ನೈಸರ್ಗಿಕ ಸಂಯೋಗದ ಸಮಯದಲ್ಲಿ ವಲ್ವ ಇದು ಸ್ತ್ರೀ ಸಂತಾನೋತ್ಪತ್ತಿ ಪ್ರದೇಶದ ಬಾಹ್ಯ ಮಾಲಿನ್ಯವನ್ನು ತಡೆಗಟ್ಟುವ ಒಂದು ತಡೆಗೋಡೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಗರ್ಭಕೋಶದ ಶರೀರ ಏನಿದೆ ಇದನ್ನು ಯುಟ್ರೈನ್ ಹಾರ್ನ್ ಅಥವಾ ಯುಟ್ರೈನ್ ಬಾಡಿ ಅಂತ ಕರಿತೀವಿ. ಅದಾದಮೇಲೆ ಗರ್ಭಕಂಠ ಏನಿದೆ ಅದರ ಒಂದು ಆಕೃತಿಯನ್ನು ಸಹಿತ ಇಲ್ಲಿ ನೋಡಬಹುದು. ಗರ್ಭಕೋಶದ ಕೊಂಬುಗಳು ಅಥವಾ ಯುಟ್ರೈನ್ ಹಾರ್ನ್ಸ್, ಎರಡು ಹಾರ್ನ್ಸ್ ಇರುತ್ತವೆ, ಎಡ ಮತ್ತು ಬಲ ಎಂಬ ಎರಡು ಹಾರ್ನ್ಸ್, ಮತ್ತು ಗರ್ಭಕೋಶದ ಸರ್ವಿಕ್ಸ್. ಸಾಮಾನ್ಯವಾಗಿ ನಾವು ಗರ್ಭ ತಪಾಸಣೆಯನ್ನು ಮಾಡಬೇಕಾದ್ರೆ ಈ ಗರ್ಭಕಂಠವನ್ನು ನಾವು ಹಿಡಿದು ಮುಂದೆ ಇಲ್ಲಿ ಇರುವಂತಹ ಗರ್ಭಕೋಶದ ಕೊಂಪುಗಳು ಅವು ಅಗಲವಾಗಿದೆಯೇ ಅಂತ ಪರೀಕ್ಷೆ ಮಾಡುವ ಒಂದು ಸಾಧ್ಯತೆಯನ್ನು ಅಲ್ಲಿಗಳಿಗೂ ಹಾಗಿಲ್ಲ. ಸಾಮಾನ್ಯವಾಗಿ ಕರು ಈ ರೀತಿ ಒಂದು ಮುಂಗಾಲ ಎರಡು ಕಾಲುಗಳು ಹಾಗೂ ತಲೆಯನ್ನು ಮೇಲ್ಭಾಗದಲ್ಲಿ ಇರಿಸಿಕೊಂಡು ಗರ್ಭಕೋಶದಲ್ಲಿ ತೇಲಾಡುತ್ತಾ ಗರ್ಭದ್ರವದಲ್ಲಿ ತೇಲಾಡುತ್ತಾ ಇರುವ ಒಂದು ದೃಶ್ಯವನ್ನು ಅದನ್ನು ನೋಡಬಹುದು. ಪಶು ಸಂತಾನೋತ್ಪತ್ತಿಯಲ್ಲಿ ಅನೇಕ ರೀತಿಯ ಹಾರ್ಮೋನುಗಳಿದ್ದಾವೆ. ಅವು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ಅವು ವಹಿಸುತ್ತವೆ. ಪಶುವಿನ ಮೆದುಳಿನಲ್ಲಿರುವಂತಹ ಹೈಪೋಥಲಾಮಸ್ ಗೊನೆಡೋಟ್ರಾಫಿನ್ ರಿಲೀಸಿಂಗ್ ಹಾರ್ಮೋನ್ GnRH ಎಂಬ ಒಂದು ಹಾರ್ಮೋನನ್ನು ಉತ್ಪಾದನೆ ಮಾಡುತ್ತದೆ. ಪಶುವಿನ ಮೆದುಳಿನಲ್ಲಿ ಯಾವ ಭಾಗ, ಹೈಪೋಥಲಾಮಸ್ ಎಂಬ ಭಾಗ GnRH ಅಥವಾ ಗೊನೆಡೋಟ್ರಾಫಿನ್ ರಿಲೀಸಿಂಗ್ ಹಾರ್ಮೋನ್ ಎಂಬ ಬಿಡುಗಡೆ ಮಾಡುತ್ತದೆ. ಇದು ಮೆದುಳಿನ ಬುಡಕ್ಕೆ ಅಂಟಿಕೊಂಡಿರುವಂತಹ ಪಿಟ್ಯುಟರಿ ಗ್ರಂಥಿಯ ಮುಂಭಾಗದ ಕೋಶದ ಮೇಲೆ ವರ್ತಿಸಿ ಲುಟಿನೈಸಿಂಗ್ ಹಾರ್ಮೋನ್ ಮತ್ತು ಫಾಲಿಕ್ಯುಲರ್ ಸ್ಟಿಮ್ಯುಲೈಟಿಂಗ್ ಹಾರ್ಮೋನ್ ಎಂಬ ಎರಡು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಯಾವ ಹಾರ್ಮೋನುಗಳು, GnRH ಇದನ್ನು ಇದು ಬಿಡುಗಡೆ ಆದಾಗ FSH ಮತ್ತು LH ಎಂಬ ಎರಡು ಹಾರ್ಮೋನುಗಳು ಇದರಲ್ಲಿ ಬಿಡುಗಡೆ ಆಗುತ್ತವೆ. ಹಾಗಿದ್ದರೆ ಹಸುವಿನಲ್ಲಿ ಹಾರ್ಮೋನುಗಳ ಮೂಲಕ ಸಂತಾನೋತ್ಪತ್ತಿಯ ಕ್ರಿಯೆ ನಿಯಂತ್ರಣ ಈ ರೀತಿಯಾಗುತ್ತದೆ. ಹೈಪೋಥಲಾಮಸ್ಸಿನಿಂದ GnRH ಇದು ಬಿಡುಗಡೆ ಆಗುತ್ತದೆ. ಈ GnRH
ಆಂಟೀರಿಯರ್ ಪಿಟ್ಯೂಟ್ರಿ ಮೇಲೆ ಮುಂಭಾಗದ ಪಿಟ್ಯೂಟ್ರಿ ಮೇಲೆ ಕಾರ್ಯ ನಿರ್ವಹಿಸಿ ಎಫ್ ಎಸ್ ಎಚ್ ಮತ್ತು ಎಲ್ ಎಚ್ ಎಂಬ ಎರಡು ರೀತಿಯ ಹಾರ್ಮೋನುಗಳನ್ನು ಇದು ಬಿಡುಗಡೆ ಮಾಡುತ್ತದೆ. ಈ ಎಫ್ ಎಸ್ ಎಚ್ ಇದು ಅಂಡಾಶಯದ ಮೇಲೆ ಕಾರ್ಯನಿರ್ವಹಿಸಿ ಫಾಲಿಕ್ಯೂಲ್ಸ್ ಅಥವಾ ಅಂಡಾಣುಗಳನ್ನು ಬೆಳವಣಿಗೆ ಆಗುವ ಹಾಗೆ ಮಾಡುತ್ತದೆ. ಅಂಡಾಣುಗಳು ಬೆಳವಣಿಗೆ ಆದ ನಂತರ ಅವು ಏನು ಮಾಡ್ತವೆ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ಗಳನ್ನು, ಮುಖ್ಯವಾಗಿ ಬೆಳವಣಿಗೆ ಹೊಂದಿದಂತಹ ಫಾಲಿಕಲ್ ಈಸ್ಟ್ರೋಜನ್ ಹಾರ್ಮೋನನ್ನು ಬಿಡುಗಡೆ ಮಾಡುವುದರಿಂದ ಹಸು ಬೆದೆಗೆ ಬರುವ ಲಕ್ಷಣಗಳು ಎಲ್ಲವೂ ಗೋಚರಿಸುತ್ತವೆ. ಇದಾದ ಮೇಲೆ ಇದಿದೆ ಪ್ರೋಸ್ಟಾಗ್ಲಾಂಡಿನ್ ಎಫ್ ಟು ಅಲ್ಫಾ ಎಂಬುದು ಸಹಿತ ಸ್ಥಳೀಯವಾಗಿ ಬಿಡುಗಡೆಯಾಗುವಂತಹ ಒಂದು ಹಾರ್ಮೋನ್. ಇದು ಪ್ಲಾಸೆಂಟಾ ಅಥವಾ ಈ ಕರುವಿನ ಮಾಂಸದ ಚೀಲ ಏನಿದೆ ಅದರಿಂದ ಪ್ರೋಸ್ಟಾಗ್ಲಾಂಡಿನ್ ಅಂಶ ಗರ್ಭಧರಿಸಿದ ಕೊನೆಯ ಹಂತದಲ್ಲಿ ಸಾಮಾನ್ಯವಾಗಿ ಉತ್ಪನ್ನ ಆಗುತ್ತದೆ. ಪ್ರೊಜೆಸ್ಟ್ರಾನ್ ಹಾರ್ಮೋನು ಕಾರ್ಪಸ್ ಲೂಟಿಯಂ ಅಥವಾ ಹಳದಿ ದಿಂಡು ಮತ್ತು ಪ್ಲಾಸೆಂಟಾದ ಮೂಲಕ 5 ತಿಂಗಳ ನಂತರ ಇದೇನಿದೆ ಇದು ಬಿಡುಗಡೆ ಆಗುತ್ತದೆ. ಇದು ಅಂದರೆ ಇಲ್ಲಿ ಗರ್ಭ ಸಂತಾನೋತ್ಪತ್ತಿಯ ಹಾರ್ಮೋನ್ಗಳು ಅಂತಂದರೆ ಅಥವಾ ಅಂಗಗಳು ಯಾವ್ಯಾವು ಅಂತಂದರೆ ಹೈಪೋಥಲಮಸ್, ಹೈಪೋಥಲಮಸ್ಸಿಂದ ಜಿ ಎನ್ ಆರ್ ಎಚ್ ಬಿಡುಗಡೆ ಆಗುತ್ತದೆ, ಜಿ ಎನ್ ಆರ್ ಎಚ್ ಇಂದ ಎಫ್ ಎಸ್ ಎಚ್ ಮತ್ತು ಎಲ್ ಎಚ್ ಆಂಟೀರಿಯರ್ ಪಿಟ್ಯೂಟ್ರಿಯಿಂದ ಬಿಡುಗಡೆ ಆಗುತ್ತವೆ. ಎಫ್ ಎಸ್ ಎಚ್ ಅಂಡಾಶಯದ ಮೇಲೆ ಕೆಲಸ ಮಾಡಿದರೆ ಎಲ್ ಎಚ್ ಸಹಿತ ಅದರ ಮೇಲೆಯೇ ಕೆಲಸ ಮಾಡುತ್ತದೆ. ಎಫ್ ಎಸ್ ಎಚ್ ಫಾಲಿಕಲ್ಗಳ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ. ಎಲ್ ಎಚ್ ಏನಿದೆ ಇದು ಓವ್ಯುಲೇಷನ್ ಅಥವಾ ಅಂಡಾಣು ತತ್ತಿ ಬಿಡುಗಡೆಯಾಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಮತ್ತು ಈ ಅಂಡಾಶಯ ಏನಿದೆ ಈ ಈಸ್ಟ್ರೋಜನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡಿ ಈ ಹಸು ಸರಿಯಾಗಿ ಬೆದೆಗೆ ಬರಲಿಕ್ಕೆ ಅನುಕೂಲ ಮಾಡಿ ಕೊಡುತ್ತದೆ. ಇದಲ್ಲದೆ ಪ್ರೊಜೆಸ್ಟ್ರಾನ್ ಇದು ಪ್ಲಾಸೆಂಟಾದಿಂದ ಮತ್ತು ಕಾರ್ಪಸ್ ಲೂಟಿಯಂನಿಂದ ಉತ್ಪನ್ನವಾಗುತ್ತದೆ. ಈ ಪ್ರೊಸ್ಟಾಗ್ಲಾಂಡಿನ್ ಎಫ್ ಟು ಅಲ್ಫಾ ಇದು ಗರ್ಭದ ಕೊನೆಯ ಅವಧಿಯಲ್ಲಿ ಉತ್ಪನ್ನವಾಗಿ ಸಾಮಾನ್ಯವಾಗಿ ಕರು ಹಾಕಲು ಕಾರಣ ಆಗುತ್ತದೆ. ಇದಲ್ಲದೆ ಆಕ್ಸಿಟೋಸಿನ್ ಎಂಬ ಹಾರ್ಮೋನು ಕರು ಹಾಕುವ ಸಮಯದಲ್ಲಿ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಬಿಡುಗಡೆ ಆಗಿ ಗರ್ಭಕೋಶದ ಸಂಕುಚನ ಮತ್ತು ವಿಕಸನ ಇದಕ್ಕೆ ಅನುವು ಮಾಡಿ ಕೊಡುತ್ತದೆ. ಹೀಗೆ ಅನೇಕ ರೀತಿಯ ಹಾರ್ಮೋನುಗಳು ಒಂದು ಹಸುವು ಬೆದೆಗೆ ಬರಲು ಹಾಗೂ ಗರ್ಭಧರಿಸಲು ಅತ್ಯಂತ ಪ್ರಮುಖ ಪಾತ್ರವನ್ನು ಅವು ವಹಿಸುತ್ತವೆ. ಈ ಇವೆರಡು ಅಂಡಾಶಯದಲ್ಲಿ ಬರಲಿತ್ತಿರುವಂಥ ಈ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತು ಲುಟಿನೈಸಿಂಗ್ ಹಾರ್ಮೋನ್ ಇವು ಅಂಡಾಶಯದ ಮೇಲೆ ಬೆಳೆಯುತ್ತಿರುವ ಫಾಲಿಕಲ್ ಕೋಶದ ಮೇಲೆ ಕ್ರಿಯೆ ನಡೆಸಿ ಅದರಿಂದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತವೆ. ಪಶುಗಳ ಅಂಡಾಶಯದಿಂದ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಎರಡು ಹಾರ್ಮೋನುಗಳು ಉತ್ಪನ್ನವಾಗಿ ಬೆದೆಯ ಲಕ್ಷಣಗಳು ಕಾಣಿಸಿಕೊಳ್ಳಲು ಮತ್ತು ಅಂಡಾಣು ಬಿಡುಗಡೆಗೊಳ್ಳಲು ಕಾರಣವಾಗುತ್ತವೆ. ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಇವೆರಡು ಬೆದೆಯ ಲಕ್ಷಣಗಳು ಕಾಣಿಸಿಕೊಳ್ಳಲು ಮತ್ತು ಅಂಡಾಣು ಬಿಡುಗಡೆಗೊಳ್ಳಲು ಕಾರಣ ಆಗುತ್ತವೆ. ಇದಾದ ಮೇಲೆ ಕೃತಕ ಗರ್ಭಧಾರಣೆ ಈಗಾಗಲೇ ಹೇಳಿದ್ದೀವಿ. ಅಸಲಿಗೆ ಒಂದು ಕೃತಕ ಗರ್ಭಧಾರಣೆ ಅನ್ನೋದು ಕ್ಷೀರಕ್ರಾಂತಿಯ ಒತ್ತು ಪ್ರಮುಖವಾದಂತಹ ಒಂದು ಭಾಗ. ಈ ಪದ್ಧತಿಯಿಂದ ಕಡಿಮೆ ಹಾಲಿನ ಇಳುವರಿ ಕೊಡುವ ಸ್ಥಳೀಯ ಹಸು ಅಥವಾ ಎಮ್ಮೆಗಳಿಗೆ ಹೆಚ್ಚಿನ ಹಾಲಿನ ಉತ್ಪನ್ನ ನೀಡುವಂತಹ ವಿದೇಶಿ ಹೋರಿಯ ಅಥವಾ ಕೋಣದ ವೀರ್ಯಾಣುಗಳನ್ನು ನೀಡಿ ಮಿಶ್ರತಳಿ ಪಡೆಯಲು ಸಾಧ್ಯವಾಗುತ್ತದೆ. ಇದು ಹೈನುಗಾರಿಕೆಗೆ ವರದಾನವಾಗಿದ್ದು ಹೈನು ಉದ್ಯಮ ಇವರಿಗೆ ಸಾಧಿಸಿದಂತಹ ಒಂದು ಬೆಳವಣಿಗೆಗೆ ಹೆಚ್ಚು ಹಾಲು ನೀಡುವಂತಹ ಅಥವಾ ಎಮ್ಮೆಗಳನ್ನು ಪಡೆಯಲು ಅತ್ಯಂತ ನೆರವಾಗಿದೆ ಅಂದರೆ ತಪ್ಪಾಗಲಾರದು. ಪಶುಪಾಲನೆ ಮತ್ತು ರೈತರು ಕೃತಕ ಗರ್ಭಧಾರಣೆ ಬಗ್ಗೆ ಸೂಕ್ತ ಮಾಹಿತಿ ತಿಳಿದುಕೊಳ್ಳಬೇಕು. ತಾವು ಎಂತಹ ಜಾನುವಾರಿನ ವೀರ್ಯವನ್ನು ತಮ್ಮ ರಾಸುಗಳಿಗೆ ಕುಡಿಸುತ್ತಿದ್ದೇವೆ ಎನ್ನುವ ಅಗತ್ಯ ಅವರಿಗೆ ಗೊತ್ತಿರಬೇಕು. ಈಗ ಸದ್ಯ ಜರ್ಸಿ ಮತ್ತು ಎಚ್ ಎಫ್ ಎಂಬ ತಳಿಗಳಿದ್ದಾವೆ. ಇವುಗಳ ಮೂಲ ವೀರ್ಯವನ್ನು ಪಡೆದು ನಮ್ಮ ಸ್ಥಳೀಯ ಹಸುಗಳಿಗೆ ಕೃತಕ ಗರ್ಭಧಾರಣೆಯನ್ನು ಮಾಡ್ತಾ ಇದ್ದೀವಿ. ಇದು ಕಂದು ಬಣ್ಣದ ಜರ್ಸಿ ಮತ್ತು ಕಪ್ಪು ಮತ್ತು ಬಿಳುಪು ಚುಕ್ಕಿ ಇರುವ ಎಚ್ ಎಫ್ ಇವುಗಳು ಅತ್ಯಂತ ಸಾಮಾನ್ಯವಾಗಿ ಭಾರತದಲ್ಲಿ ಬಳಕೆಯಾಗುತ್ತಿರುವಂತಹ ಎರಡು ಮುಖ್ಯ ಮಿಶ್ರ ತಳಿಗಳು. ಇದರಿಂದ ಹುಟ್ಟುವ ಹೆಣ್ಣು ಕರು ಮಿಶ್ರ ತಳಿಯದಾಗಿರುತ್ತದೆ. ಅಲ್ಲದೆ ಈ ಕರು ದೊಡ್ಡದಾಗಿ ತಾಯಿಗಿಂತಲೂ ಹೆಚ್ಚಿನ ಹಾಲಿನ ಇಳುವರಿಯನ್ನು ಇದು ನೀಡುತ್ತದೆ. ಇದೇ ಕರು ಮುಂದೆ ಹಸುವಾದಾಗ ಮತ್ತೆ ವಿದೇಶಿ ತಳಿಯ ವೀರ್ಯದಿಂದ ಗರ್ಭಧರಿಸಿದರೆ ಜನಿಸುವ ಕರು ದೊಡ್ಡದಾದ ಮೇಲೆ ಇನ್ನೂ ಅಧಿಕ ಇಳುವರಿಯನ್ನು ಇದು ನೀಡುತ್ತದೆ.
ಹೀಗೆ ಪೀಳಿಗೆಯಿಂದ ಪೀಳಿಗೆಗೆ ಜಾನುವಾರುಗಳಲ್ಲಿ ಹಾಲಿನ ಇಳುವರಿ ಮತ್ತು ಅದರ ಪ್ಯೂರಿಟಿ ಜಾಸ್ತಿ ಆಗುತ್ತಾ ಆಗುತ್ತಾ ಹೋಗುತ್ತೆ. ಎಮ್ಮೆಗಳಲ್ಲಿ ಕಡಿಮೆ ಇಳುವರಿ ನೀಡುವಂತಹ ದೇಶಿ ಎಮ್ಮೆಗಳಿಗೆ ಹೆಚ್ಚಿನ ಹಾಲಿನ ಇಳುವರಿ ನೀಡುವ ದೇಶಿ ತಳಿಗಳಾದಂತಹ ಮುರ್ರಾ ಮತ್ತು ಸುರ್ತಿ. ಮುರ್ರಾ ಅತ್ಯಂತ ಜಾಸ್ತಿ ಹಾಲು ನೀಡುವಂತಹ ಒಂದು ತಳಿ, ಹಾಗೂ ಸುರ್ತಿ ಕೋಣದ ವೀರ್ಯವನ್ನು ನೀಡುವುದು ತುಂಬ ಫಲದಾಯಕ. ಇಲ್ಲಿ ಮುರ್ರಾ ಎಮ್ಮೆ ಅತ್ಯಂತ ಜಾಸ್ತಿ ಹಾಲುವ ಹಿಂಡುವಂತಹ ಭಾರತೀಯ ಎಮ್ಮೆಯ ತಳಿ. ಸ್ಥಳೀಯ ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಅವುಗಳ ವೀರ್ಯವನ್ನು ಇಲಾಖೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ರೈತರಿಗೆ ಒದಗಿಸುತ್ತದೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯ ವೀರ್ಯಗಳು ಲಭ್ಯವಿವೆ. ಉದಾಹರಣೆಗೆ ಅಮೃತ್ ಮಹಲ್, ಇದು ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ಸಾಮಾನ್ಯವಾಗಿರುವ ಒಂದು ತಳಿಯಾದರೆ ದೇವಣಿ ಏನಿದೆ ಉತ್ತರ ಕರ್ನಾಟಕದ ತಳಿ. ದೀರ್ಘಕಾಲದವರೆಗೆ ಬೆದೆಗೆ ಬರುವ ಎಮ್ಮೆ ಅಥವಾ ಆಕಳು 24 ಗಂಟೆಗಳಲ್ಲಿ 2 ಬಾರಿ ಕೃತಕ ಗರ್ಭಧಾರಣೆಗೆ ಒಳಗಾಗಬೇಕು. ಅಂದರೆ ಈ ಪ್ರೊಲಾಂಗ್ ಡಿಸ್ಟಸ್ ಇರುವಂತಹ ಆಕಳುಗಳಿಗೆ 2 ಬಾರಿ ಕೃತಕ ಗರ್ಭಧಾರಣೆಯನ್ನು ಮಾಡಬೇಕು ಅನ್ನುತ್ತಾರೆ. ಮುನ್ನೆಚ್ಚರಿಕೆ, ಸಾಮಾನ್ಯವಾಗಿ ಕೃತಕ ಗರ್ಭಧಾರಣೆಯನ್ನು ಯಾರು ಬೇಕಾದರೂ ಮಾಡಲಾಗದು. ಇದನ್ನು ಮಾಡಲಿಕ್ಕೆ ಸೂಕ್ತ ತರಬೇತಿ ಪಡೆದ ವ್ಯಕ್ತಿ ಹಾಗೂ ಕೆಲವೊಂದು ವಿಶೇಷ ಸಲಕರಣೆಗಳ ಅವಶ್ಯಕತೆ ಇದರಲ್ಲಿ ಇರುತ್ತದೆ. ಮುಖ್ಯವಾಗಿ ಹಸುವಿನಲ್ಲಿ ಬೆದೆಯನ್ನು ಸರಿಯಾಗಿ ಗುರುತಿಸುವುದು, ವೀರ್ಯ ನಳಿಕೆಗಳನ್ನು ಸೂಕ್ತವಾಗಿ ನಿರ್ವಹಿಸುವುದು ಬಹಳ ಮುಖ್ಯ. ರೈತರು ಈ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡೆದು ಜಾನುವಾರುಗಳಿಗೆ ಅದರ ಅಗತ್ಯಕ್ಕೆ ಅನುಸಾರವಾಗಿ ಯಾವ ವೀರ್ಯ ಬೇಕೋ ಅದನ್ನು ಕೊಡಿಸಬೇಕು. ಒಮ್ಮೆಯೂ ಕರು ಹಾಕದ ಹಸುಗಳಿಗೆ ಜರ್ಸಿ ತಳಿಯ ವೀರ್ಯವನ್ನು ಕೊಡಿಸುವುದು ಸೂಕ್ತ. ಅಂದರೆ ಜರ್ಸಿ ತಳಿ ಸ್ವಲ್ಪ ಸಣ್ಣದಾಗಿರುತ್ತೆ, ಕಾರಣ ಅದರ ವೀರ್ಯವನ್ನು ಕೊಡಿಸಬಹುದು. ಇದರಿಂದ ಪ್ರಸವದ ಸಮಯದಲ್ಲಿ ತೊಂದರೆ ಉಂಟಾಗುವುದಿಲ್ಲ. ಹಸು ಬೆದೆಗೆ ಬಂದಾಗ ಪಶುವೈದ್ಯರನ್ನು ಸಂಪರ್ಕಿಸಿ ಹಸುವಿನ ವಯಸ್ಸು ಹಾಗೂ ಆ ಪ್ರದೇಶದ ಹವಾಗುಣಕ್ಕೆ ಅನುಗುಣವಾಗಿ ಕೃತಕ ಗರ್ಭಧಾರಣೆ ಮಾಡಿಸುವುದು ಮತ್ತು ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸುವುದು ಒಂದು ಉತ್ತಮವಾದ ಒಂದು ಕ್ರಮ. ಹಾಗಿದ್ದರೆ ಕೃತಕ ಗರ್ಭಧಾರಣೆಯ ಉಪಯೋಗಗಳು ಏನು ಅಂತಂದರೆ, ಉತ್ತಮ ಗುಣಮಟ್ಟದ ಉತ್ಕೃಷ್ಟ ಹೋರಿ ತಳಿಗಳ ವೀರ್ಯ ಸಂಕಲನದಿಂದ ದೇಶಿ ತಳಿಗಳಲ್ಲಿ ಅಧಿಕ ಪ್ರಮಾಣದ ಹಾಲಿನ ಇಳುವರಿ ಮತ್ತು ಹಾಲಿನಲ್ಲಿ ಕೊಬ್ಬಿನ ಅಂಶದ ವೃದ್ಧಿ ಸಾಧ್ಯವಾಗುತ್ತದೆ. ಇದು ಬಹಳ ಮುಖ್ಯವಾದ ಒಂದು ಅಂಶ. ಗುಣಮಟ್ಟದ ಹೋರಿಯ ಲಕ್ಷಣಗಳನ್ನು ಹೆಚ್ಚಿನ ಜಾನುವಾರುಗಳಿಗೆ ನಾವು ಹಂಚಬಹುದು. ಇದರಿಂದ ಹೆಚ್ಚಿನ ಜನರಿಗೆ ಪ್ರಯೋಜನ ಸಿಗುತ್ತದೆ. ಕಡಿಮೆ ಸಮಯದಲ್ಲಿಯೇ ಹೆಚ್ಚಿನ ಕರುಗಳನ್ನು ನಾವು ಪಡೆಯಬಹುದು. ಈ ಪದ್ಧತಿಯಿಂದ ಪ್ರತಿ ರೈತನು ಹೋರಿಗಳನ್ನು ಸಾಕುವ ಮತ್ತು ನಿರ್ವಹಿಸುವ ಅವಶ್ಯಕತೆ ಇರುವುದಿಲ್ಲ. ಲೈಂಗಿಕ ಕ್ರಿಯೆಯಿಂದಾಗಿ ಜಾನುವಾರುಗಳಲ್ಲಿ ಹರಡುವಂತಹ ಅನೇಕ ರೋಗಗಳನ್ನು ಈ ಪದ್ಧತಿ ತಡೆಯಬಲ್ಲದು. ವಾಣಿಜ್ಯ ಹೈನುಗಾರಿಕೆಯಲ್ಲಿ ದಾಖಲೆಗಳ ನಿರ್ವಹಣೆ, ಯಾವ ಊರಿಂದ ಯಾವುದಕ್ಕೆ ಕ್ರಾಸ್ ಮಾಡಿದೆಯೋ ಎಂಬುದು ಸಹಿತ ಅತ್ಯಂತ ಸುಲಭವಾಗಿ ಸಿಗುತ್ತದೆ. ಅನುಕೂಲಗಳು, ನಮ್ಮ ದೇಶದಲ್ಲಿ ನಾವು ಉತ್ತಮ ಸಂಖ್ಯೆಯ ಜಾನುವಾರುಗಳನ್ನು ಹೊಂದಿದ್ದೇವೆ. ಆದರೆ ಉತ್ತಮ ತಳಿಯ ಉತ್ತಮ ಗೂಳಿ ಜಾನುವಾರುಗಳ ಅಭಾವ ನಮಗೆ ಇದೆ. ಆದ್ದರಿಂದ ಒಂದು ಗೂಳಿಯನ್ನು ಹಲವು ಜಾನುವಾರುಗಳ ತಳಿ ಸಂವರ್ಧನೆ ಮಾಡುವುದಕ್ಕಾಗಿ ಕೃತಕ ಗರ್ಭಧಾರಣೆಯ ಒಂದು ಉತ್ತಮವಾದ ಒಂದು ವಿಧಾನವಾಗಿದೆ. ಹಸುಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ ವಿವಿಧ ಆನುವಂಶಿಕ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಸಹಿತ ಇದು ಸಹಾಯವನ್ನು ಮಾಡುತ್ತದೆ. ಈ ಕೃತಕ ಗರ್ಭಧಾರಣೆಯ ಇದೊಂದು ಅನುಕೂಲ. ಆದ್ದರಿಂದ ಕೇವಲ ಆರೋಗ್ಯಕರ ಗೂಳಿಗಳನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ ಮತ್ತು ಅವುಗಳ ಆರೋಗ್ಯವನ್ನು ನಿಯಮಿತವಾಗಿ ಪರಿಶೀಲಿಸಲಾಗುತ್ತದೆ. ಇದು ಸಂತಾನೋತ್ಪತ್ತಿ ರೋಗಗಳ ತಡೆಗಟ್ಟುವಿಕೆಯಲ್ಲಿ ಸಹಾಯ ಮಾಡುತ್ತದೆ. 5-8 ಜಾನುವಾರುಗಳನ್ನು ಹೊಂದಿರುವ ರೈತರಿಗೆ ಒಂದು ಗೂಳಿಯನ್ನು ಸಾಕುವಷ್ಟು ಅವರು ಸಶಕ್ತರಾಗಿರುವುದರಿಂದ, ಕಾರಣ ಅವರು ಅತ್ಯಲ್ಪ ಶುಲ್ಕದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕೃತಕ ಗರ್ಭಧಾರಣೆಯ ಸೌಲಭ್ಯವನ್ನು ಇಲಾಖೆಯಿಂದ, KMFನಿಂದ ಹಾಗೂ ಇತರ ಸಂಸ್ಥೆಗಳಿಂದ ಅವರು ಪಡೆಯಬಹುದು. ಹೆಚ್ಚು ಫಲವತ್ತಾದ ಶುದ್ಧ ತಳಿಯ ಒಂದು ಗೂಳಿ ಅತಿ ಹೆಚ್ಚಿನ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇದು ಹಾಲು ಉತ್ಪಾದನೆಯಲ್ಲಿ ಮಹತ್ತರವಾದ ಹೆಚ್ಚಳವನ್ನು ಉಂಟು ಮಾಡುತ್ತದೆ. 100-200 ಪ್ರಾಣಿಗಳಿಗೆ ಕೃತಕ ಗರ್ಭಧಾರಣೆ ಮಾಡಲು ಒಂದೇ ಗೂಳಿಯನ್ನು ಬಳಸಬಹುದು. ಇದು 100-200 ಪ್ರಾಣಿಗಳಿಗೆ ಘನೀಕೃತ ವೀರ್ಯವನ್ನು ಅನೇಕ ವರ್ಷಗಳ ಕಾಲ ದ್ರವರೂಪದ ಸಾರ್ವಜನಿಕದಲ್ಲಿ ಈವರೆಗೆ ಸುಮಾರು 100 ವರ್ಷಗಳವರೆಗೂ ಸಹಿತ ಶೇಖರಿಸಿ ಇಡಬಹುದು. ಮತ್ತು ಸಂತಾನೋತ್ಪತ್ತಿಯ ಪ್ರಕ್ರಿಯೆಗಾಗಿ ಗೂಳಿಯು ಮರಣ ಹೊಂದಿರುವ ನಂತರವೂ ಅದನ್ನು ಬಳಸಬಹುದು.
ಕೃತಕ ಗರ್ಭಧಾರಣೆಯ ನಂತರದ ಪರೀಕ್ಷೆ ಹೇಗೆ ಮಾಡ್ತೇವೆ ಅಂತಂದರೆ, ಕೃತಕ ಗರ್ಭಧಾರಣೆ ಮಾಡಿದ 2-3 ತಿಂಗಳೊಳಗೆ ಪಶುಗಳು ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕು. ಜನನಾಂಗಗಳ ರೋಗಗಳಿಂದ ಅನೇಕ ಬಾರಿ ಪಶುಗಳು ಬೆದೆಗೆ ಬರುವುದಿಲ್ಲ. ಇದು ಸಹಿತ ಪರೀಕ್ಷೆಯನ್ನು ನಾವು ಮಾಡಿಕೊಳ್ಳಬೇಕಾಗತ್ತೆ. ಪಶು ಗರ್ಭಸ್ಥವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗರ್ಭ ತಪಾಸಣೆಯನ್ನು ಮಾಡಬಹುದು, ಪರೆಕ್ಟಲ್ ಎಕ್ಸಾಮಿನೇಷನ್. ಈಗಾಗಲೇ ಹೇಳಿದ ಹಾಗೆ ಶೀಘ್ರ ತಳಿಯನ್ನು ಅಭಿವೃದ್ಧಿಯನ್ನು ಮಾಡಿಸ್ಬೋದು. ಹೆಚ್ಚಿನ ಜಾನುವಾರುಗಳಿಗೆ 100-200 ಜಾನುವಾರುಗಳಿಗೆ ಒಮ್ಮೆ ಹೋರಿ ಮಾಡುವಂತಹ ಕ್ರಾಸ್ ಮಾಡುವಂತಹ ವೀರ್ಯದಿಂದ ಅವುಗಳನ್ನು ಕೃತಕ ಗರ್ಭಧಾರಣೆಗೆ ಒಳಸಿಪಡಿಸಬಹುದು. ಕೂಳಿಯಿಂದ ಹರಡುವ ರೋಗಗಳ ನಿಯಂತ್ರಣವೂ ಸಹಿತ ಇದರಿಂದ ಸಾಧ್ಯ. ಗರ್ಭಕೋಶದ ಕಾಯಿಲೆಯನ್ನು ಗುರುತಿಸಿ ತಕ್ಕ ಚಿಕಿತ್ಸೆ ಮಾಡಬಹುದು. ಶಾರೀರಿಕ ಸರಿಸಮಾನತೆ ಇಲ್ಲದಿದ್ದರೂ ಗರ್ಭಧಾರಣೆಯನ್ನು ಮಾಡಬಹುದು. ದೇಶದ ಅತ್ಯುತ್ತಮ ಗೂಳಿಯಿಂದ ವೀರ್ಯವನ್ನು ಸಂಗ್ರಹಿಸಿ ಘನೀಕರಿಸುವುದರಿಂದ ಅನೇಕ ಹಸುಗಳ ಗರ್ಭಧಾರಣೆಯನ್ನು ನಾವು ಒಮ್ಮೆಗೆ ಇದರಲ್ಲಿ ಮಾಡಬಹುದು. ಹಾಗೂ ಕುಗ್ಗಿದ ಶರೀರದ ದಾರ್ಢ್ಯತೆ ಕೆಲವು ಏನಾಗುತ್ತೆ ಅಂತಂದರೆ, ದೇಹದಾರ್ಢ್ಯತೆಯನ್ನು ಸರಿಪಡಿಸಲು ಕೆಲವೊಮ್ಮೆ ಕರು ಹಾಕಿದ ನಂತರ ಸಾಧ್ಯವಿಲ್ಲ. ಅದರಿಂದ ಕರುವಿನಲ್ಲಿರುವ ಹಸುಗಳಿಗೆ ಕೆಚ್ಚಲು ಬತ್ತಿಸುವಾಗಲೇ ದೇಹದಾರ್ಢ್ಯತೆಯನ್ನು ನಾವು ಸಾಕಷ್ಟು ಉತ್ತಮ ಪಶು ಆಹಾರವನ್ನು ಹಾಕುವ ಮೂಲಕ ಅದನ್ನು ದೃಢೀಕರಿಸಿಕೊಳ್ಳಬೇಕು. ಕರು ಹಾಕಿದ 8 ವಾರದೊಳಗೆ ದೇಹ ಸಾಮಾನ್ಯವಾಗಿ ಏನಾಗುತ್ತೆ, ದೇಹದಲ್ಲಿ ಶೇಖರಿಸಿಕೊಂಡಂತಹ ಮಾಂಸದಲ್ಲಿ ಶೇಖರಿಸಿಕೊಂಡಂತಹ ಈ ಫ್ಯಾಟ್ ಅಥವಾ ಮೇದಸ್ಸು ಕರಗಿ ಹಾಲಾಗಿ ಪರಿವರ್ತನೆ ಆಗುತ್ತದೆ. 8 ವಾರದ ನಂತರ ಕ್ರಮೇಣ ಸವೆದ ಶರೀರದ ತೂಕ ಕೂಡಿಕೊಳ್ಳುತ್ತದೆ. ಉತ್ತಮ ಪೋಷಣೆಯಿಂದ ಈ ನ್ಯೂನತೆಯನ್ನು ಸರಿಪಡಿಸಿಕೊಳ್ಳಬಹುದು. ಇದು ಬಹಳ ಮುಖ್ಯ. ಗರ್ಭಕೋಶದ ಸೋಂಕು ಅಥವಾ ನಂಜನ ಸಹಿತ ನಾವು ತಡೆಯಬಹುದು. ಬೆದೆಯಲ್ಲಿ ಮಡಿಲಿನಿಂದ ಸುರಿಯುವ ಲೋಳೆ ಶುದ್ಧವಾಗಿರಬೇಕು. ಲೋಳೆಯಲ್ಲಿ ಕಿವಿನ ಚುಕ್ಕೆಗಳು ಅಥವಾ ಮೊಸರಿನ ತರಹ ಇದ್ದರೆ ಗರ್ಭಕೋಶದಲ್ಲಿ ನಂಜು ಇದೆ ಎಂದ ಅರ್ಥ. ಇಂತಹ ರಾಸುಗಳಿಗೆ ಗೂಳಿ ಉಪಯೋಗಿಸಿದಾಗ ರೋಗವು ಗೂಳಿಗೆ ಮತ್ತು ಅದೇ ಗೂಳಿಯಿಂದ ಇತರೆ ಜಾನುವಾರುಗಳಿಗೂ ಸಹಿತ ಅದು ಹಬ್ಬುತ್ತದೆ. ಕೃತಕ ಗರ್ಭಧಾರಣೆಯನ್ನು ಮಾಡುವ ಮೊದಲು ರಾಸಿನ ಜನನೇಂದ್ರಿಯವನ್ನು ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡಬೇಕು. ಗರ್ಭಕೋಶದ ನಂಜು ಇರುವ ದನಗಳಲ್ಲಿ ಮಧ್ಯಬದೆಯ ಸಮಯದಲ್ಲಿ ಯೋನಿ ದ್ವಾರ ತೆರೆದಿರುತ್ತದೆ. ಆಗ ಪಶುವೈದ್ಯರಿಂದ ಚಿಕಿತ್ಸೆ ಮಾಡಿ ಸೋಂಕನ್ನು ನಿವಾರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಕರು ಹಾಕಿದ ಸುಮಾರು 12 ಗಂಟೆಯಲ್ಲಿ ಸತ್ತೆ ಅಥವಾ ಪಿಂಡದ ಕವಚ ಬೀಳದಿದ್ದರೆ ಸತ್ತೆ ಬೀಳಲಿಲ್ಲ ಅಂತ ಅರ್ಥ. ನೇರಳತಾಡುತ್ತಿರುವ ಸತ್ತೆಯ ಭಾಗ ಹಸು ಮಲಗಿ ಏಳುವಾಗ ಹೊರಗೆ ಒಳಗೆ ಗರ್ಭಕೋಶದ ಸೋಂಕಿಗೆ ಕಾರಣವಾಗುತ್ತದೆ. ಅದು ನೇತಾಡೋದರಿಂದ ಅದಕ್ಕೆ ಹೊರಗಿಡುವ ಸಗಣಿ ಅಥವಾ ಕೆಸರು ಅಥವಾ ಇನ್ನಿತರ ನಂಜುಕಾರಕ ಕ್ರಿಮಿಗಳು ಅಂಟಿಕೊಂಡು ಗರ್ಭಕೋಶವನ್ನು ಪ್ರಯತ್ನಿಸಬಹುದು. ಈ ಸಮಯಕ್ಕೆ ಈ ಸಮಸ್ಯೆಗೆ ತಜ್ಞರಿಂದ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು. ಸತ್ತೆಯನ್ನು ತೆಗೆದುವುದಕ್ಕಿಂತಲೂ ಅಲ್ಲಿ ಸೂಕ್ತವಾದ ಔಷಧಿಯನ್ನು ಹಾಕಿ ಮೇಲಿಂದ ಮೇಲೆ ನಿರಂತರವಾಗಿ ನಂಜುನಾರಕ ಇರಬಹುದು ಅಥವಾ ಜೀವನಿರೋಧಕಗಳನ್ನು ಹಾಕಬೇಕಾಗತ್ತೆ. ಇನ್ನು ಮತ್ತೊಂದು ಸಮಸ್ಯೆ ಅಂತಂದರೆ, ಗರ್ಭಕೋಶದ ಪರೀಕ್ಷೆಯ ಸಮಯದಲ್ಲಿಯೇ ಕೃತಕ ಗರ್ಭಧಾರಣೆ ಸಮಯದಲ್ಲಿ ಪರೀಕ್ಷೆ ನಾವು ಮಾಡಬೇಕು ಅಂತಂದರೆ, ಅಂಡಾಶಯದಲ್ಲಿ ಬೆಳೆದ ಅಂಡಾಣುಗಳೇ ಒಡೆಯದೇ ಇದ್ದರೆ ಅದು ಬುಡ್ಡೆಯಾಗಿ ಅಥವಾ ಸಿಸ್ಟಾಗಿ ಪರಿವರ್ತನೆಗೊಳ್ಳುತ್ತದೆ. ಇದು 5 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಅಂಡಾಶಯದ ಸಿಸ್ಟ್ ಅಂತ ನಾವು ಕರೆಯಬಹುದು. ಈ ರೀತಿ ಸೂದಿನ ಪ್ರಾರಂಭಕ್ಕೂ ಹೆಚ್ಚು ಹಾಲು ಕರೆಯುವ ರಾಸುಗಳಲ್ಲಿ ಇದು ಕಂಡುಬರುತ್ತದೆ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ತಜ್ಞರಿಂದ ಉತ್ತಮ ರೀತಿಯ ಪಶು ಚಿಕಿತ್ಸೆಯನ್ನು ಕೊಡಿಸಿ ಚಿಕಿತ್ಸೆಯನ್ನು ಮಾಡಿಸಬೇಕಾಗತ್ತೆ. ಕೆಲವೊಮ್ಮೆ ನೆಣೆ ಅಥವಾ ನೆನೆ ಏನಿದೆ ಇದು ಬರುತ್ತೆ. ಸಂಪೂರ್ಣವಾಗಿ ಈ ಗರ್ಭಕೋಶ ಇದು ತಿರುಚಿಕೊಂಡು ಹೊರಗೆ ಬರುವ ಪ್ರಕ್ರಿಯೆಗೆ ನೆನೆ ಅಥವಾ ನೆನೆ ಅಂತ ಹೇಳಬಹುದು, ಅಥವಾ ಪ್ರೊಲ್ಯಾಪ್ಸ್ ಆಫ್ ಯುಟರಸ್ ಅಂತ ಹೇಳ್ತೀವಿ. ಇದು ಕಾಟಿಲೆಡೆನ್ಸ್ ಮತ್ತು ಕ್ಯಾರಂಕಲ್ಸ್. ಗರ್ಭಕೋಶ ಕಂಪ್ಲೀಟಾಗಿ ಇದು ಹಿಮ್ಮುಗುಚ್ಚೆ ಬಂದಿದೆ. ಇಲ್ಲಿ ಪ್ಲಾಸೆಂಟಾ ಏನಿದೆ ಹೊರಗಡೆ ಇಲ್ಲಿ ತೋರಿಸುವ ಕಾಣಬಹುದು. ಕೆಲವು ದನಗಳು ಬೆದೆಗೆ ಬರದೇ ಇರೋದಿಲ್ಲ. ಅದರಿಂದ ಇವುಗಳಲ್ಲಿ ಕೃತಕ ಗರ್ಭಧಾರಣೆಯನ್ನು ಮಾಡುವುದು ಕಷ್ಟ. ಇದು ತೊಂದರೆ ಎಮ್ಮೆಗಳಲ್ಲಿ ಜಾಸ್ತಿ. ಬೇಸಿಗೆ ಕಾಲದಲ್ಲಿ ಇದು ಮತ್ತಷ್ಟು ಸಮಸ್ಯೆ ಆಗುತ್ತದೆ. ಈ ಸಮಸ್ಯೆ ದನಗಳಲ್ಲಿ ಸಹ ಸಾಮಾನ್ಯವಾಗಿ ಇದರಲ್ಲಿ ಕಾಣುತ್ತದೆ. ಮೊದಲ ಅಥವಾ 2ನೇ ಕರು ಹಾಕಿದ ಚಿಕ್ಕ ವಯಸ್ಸಿನ ರಾಸುಗಳಲ್ಲಿ ಇದು ಹೆಚ್ಚಾಗಿ ಕಾಣುತ್ತದೆ. 2 ತಿಂಗಳು ಮುಗಿಯುವಷ್ಟರಲ್ಲಿ ಸುಮಾರು 40-60 ಗ್ರಾಂನಷ್ಟು ಶರೀರ ತೂಕವನ್ನು ಪಶು
ಕಿಲೋಗ್ರಾಂನಷ್ಟು ಶರೀರ ತೂಕವನ್ನು ಪಶುವು ಕಳೆದುಕೊಂಡಿರುತ್ತದೆ. ಹೀಗೆ ಸವೆದು ಹೋದ ತೂಕವನ್ನು ಮುಂದಿನ 8 ತಿಂಗಳುಗಳಲ್ಲಿ ಪ್ರತಿನಿತ್ಯ 250 ಗ್ರಾಂನಷ್ಟು ಹೆಚ್ಚುವರಿಯಾಗುವಂತೆ ಪೋಷಣೆ ಮಾಡಿ ಇದನ್ನು ಸರಿಪಡಿಸಬೇಕಾಗುತ್ತದೆ. ಕೆಚ್ಚಲು ಬತ್ತಿಸುವಾಗ ಅಂದರೆ 7 ತಿಂಗಳ ಅವಧಿಯಲ್ಲಿ ಎಮ್ಮೆಗಳಲ್ಲಿ 8 ತಿಂಗಳು ಗರ್ಭ ತುಂಬಿದ ನಂತರ ಶರೀರದಲ್ಲಿ ಧಾಡ್ಯತೆ ಚೆನ್ನಾಗಿರಬೇಕು. ಸಾಮಾನ್ಯವಾಗಿ ಕರು ಹಾಕಿದ 3 ತಿಂಗಳ ನಂತರ ನಾವು ಗರ್ಭ ಕಟ್ಟಿಸಬೇಕು. ಅದಾದಮೇಲೆ ಇನ್ನು 7ನೇ ತಿಂಗಳಿಗೆ ಅಂದರೆ ಸರಿಯಾಗಿ ಒಟ್ಟು ಕರು ಹಾಕಿದ ನಂತರ ಈ 4+3 7 ತಿಂಗಳ ಅವಧಿಯ ನಂತರ ಏನಿದೆ ನಾವು ಹಾಲನ್ನು ಬಚ್ಚಬೇಕು. ಅಂದರೆ ನಮಗೆ ಹಾಲು ಸಿಗುವ ಅವಧಿ 7 x 21 210 ದಿನಗಳು ಮಾತ್ರ. ಇದನ್ನು ತಿಳಿದುಕೊಂಡಿರಬೇಕು. ಕೆಚ್ಚಲು ಬತ್ತಿಸುವಾಗ ಹಸುಗಳಲ್ಲಿ 7 ತಿಂಗಳು ಮತ್ತು ಎಮ್ಮೆಗಳಲ್ಲಿ 8 ತಿಂಗಳು ಗರ್ಭ ತುಂಬಿದ ನಂತರ ಶರೀರದಲ್ಲಿ ಧಾರ್ಢ್ಯತೆ ಚೆನ್ನಾಗಿರಬೇಕು. ಒಮ್ಮೆ ಕರು ಹಾಕಿದ ನಂತರ ಪುನಃ ಬೆದೆಗೆ ಬಾರದಿದ್ದಲ್ಲಿ 90%ರಷ್ಟು ದನಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ ಶರೀರ ಧಾರ್ಢ್ಯತೆಯ ಕೊರತೆ ಕಾರಣ. ಆದ್ದರಿಂದ ಉತ್ತಮ ಪಾಲನೆ ಮತ್ತು ಪೋಷಣೆ ಬಹಳ ಮುಖ್ಯವಾಗುತ್ತದೆ. ಪೋಷಣೆಯಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳೆಂದರೆ ಉತ್ತಮ ಗುಣಮಟ್ಟದ ಮೇವನ್ನು ಕೊಡುವುದು, ಹಸಿರು ಮೇವನ್ನು ಸಾಕಷ್ಟು ಒದಗಿಸುವುದು, ಬರಡು ಮೇವುಗಳನ್ನು ಪೌಷ್ಟೀಕರಿಸಿ ತಿನ್ನಿಸುವುದು, 1 ಕಿಲೋ ಪಶು ಆಹಾರವನ್ನು ಹೆಚ್ಚುವರಿಯಾಗಿ ರಾತ್ರಿ ಹೊತ್ತು ತಿನ್ನಿಸುವುದು, ಬೇಸಿಗೆಯಲ್ಲಿ ನೆರಳಿನಲ್ಲಿ ಸುಧಾರಿಸುವುದು, ಇವೆಲ್ಲವೂ ಸಹಿತ ಸರಿಯಾಗಿ ಬೆದೆಗೆ ಬಂದು ಕೃತಕ ಗರ್ಭಧಾರಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಎಮ್ಮೆಗಳಿಗೆ ನೀರಿನ ಹೊಂಡ ಒದಗಿಸುವುದು ಮತ್ತು ಬೆಳಗ್ಗೆ 11ರಿಂದ ಸಾಯಂಕಾಲ 4ರಿಂದ 5 ಗಂಟೆವರೆಗೆ ನೀರಿನಲ್ಲಿ ಅವುಗಳನ್ನು ಬಿಡೋದು, ದೇಹ ದಾರ್ಢ್ಯತೆ ಅಳತೆಯನ್ನು ಉಪಯೋಗಿಸುವುದು ಮತ್ತು ಸರಿಯಾಗಿ ಬೆದೆಯನ್ನು ಗುರುತಿಸುವುದು. ಬೇಸಿಗೆಯಲ್ಲಿ ಎಮ್ಮೆಗಳಿಗೆ 6ರಿಂದ 6 ಗಂಟೆವರೆಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಮೇವು, ನೀರು ಮತ್ತು ಸರಿಯಾಗಿ ಬೆದೆಯನ್ನು ಗುರುತಿಸಬಹುದು ಬಹಳ ಮುಖ್ಯ. ಹಾಗೆಯೇ ಜಾನುವಾರುಗಳಲ್ಲಿ ಗರ್ಭ ತಪಾಸಣೆ ಸಾಮಾನ್ಯವಾಗಿ 2 ತಿಂಗಳಿಂದ ಹಿಡಿದು 3 ತಿಂಗಳ ಅವಧಿಯಲ್ಲಿ ನಾವು ಮಾಡಬೇಕು. ಪಶುಗಳು ಗರ್ಭಧರಿಸುವುದನ್ನು ವಿಳಂಬವಿಲ್ಲದೆ ಆದಷ್ಟು ಬೇಗ ನಿರ್ಧರಿಸುವುದು ಆರ್ಥಿಕವಾಗಿ ಬಹುಮುಖ್ಯ ವಿಚಾರ. ಗರ್ಭಧರಿಸಿದ ಪಶುಗಳನ್ನು ಪ್ರತ್ಯೇಕಿಸಿ ಸಂತಾನೋತ್ಪತ್ತಿಯಲ್ಲಿ ಉಂಟಾಗುವಂತಹ ಅನಗತ್ಯ ವಿಳಂಬವನ್ನು ತಪ್ಪಿಸುವುದರ ಜೊತೆಗೆ ಗರ್ಭಧರಿಸಿರುವ ಪಶುಗಳನ್ನು ವೈಜ್ಞಾನಿಕವಾಗಿ ಶಿಸ್ತಿನ ಪೋಷಣೆಗೆ ಒಳಪಡಿಸಿ ಉತ್ತಮ ಕರು ಮತ್ತು ಅಧಿಕ ಹಾಲಿನ ಉತ್ಪಾದನೆಯನ್ನು ಪಡೆಯಬಹುದು. ಪಶುವೈದ್ಯಕೀಯ ವಿಜ್ಞಾನದ ಸಂಶೋಧನೆಗಳು ವಿಸ್ತಾರಗೊಂಡಂತೆಲ್ಲ ಹಸುಗಳು ಗರ್ಭಧರಿಸುವುದನ್ನು ಆದಷ್ಟು ಬೇಗ ತಿಳಿಯಲು ಹಲವು ವಿಧಾನಗಳನ್ನು ಕಂಡುಕೊಡಲಾಗಿದೆ. ಅವುಗಳೆಂದರೆ ಮತ್ತು ಗರ್ಭದ ಪೊರೆಗಳನ್ನು ನೆಟ್ಟಗರಳು ಸ್ಪರ್ಶನ ವಿವಿಧ ತಡವಿ ನೋಡುವುದು, ಅತಿಸೂಕ್ಷ್ಮ ರೇಖೆಗಳು ಅಥವಾ ಸ್ಕ್ಯಾನಿಂಗ್ನಿಂದ ಮತ್ತು ಗರ್ಭ ಹಾಗೂ ತಾಯಿಯ ಅಂಗಗಳನ್ನು ನೋಡುವುದು, ತಯಾರಿಸಿದ ರಾಸಾಯನಿಕಗಳನ್ನು ರಕ್ತ, ತಿಳಿ ರಕ್ತ, ರಕ್ತರಸ, ಮೂತ್ರ ಮತ್ತು ಹಾಲಿನ ಹಲವು ಪರೀಕ್ಷೆಗಳಿಂದ ಸಹಿತ ನಾವು ಕಂಡುಹಿಡಿಯಬಹುದು. ಆದರೆ ಸದ್ಯಕ್ಕೆ ಅತ್ಯಂತ ಉತ್ತಮ ಅಂದರೆ ಪರ್ರೆಕ್ಟಲ್ ಎಕ್ಸಾಮಿನೇಷನ್. ಗರ್ಭಧಾರಣೆ ಮಾಡಿಸಿದ ತಾರೀಕಿನಿಂದ ಹಸುಗಳಿಗೆ ಮುಂದಿನ 7 ತಿಂಗಳವರೆಗೂ ಹಾಲು ಕರೆಯಬಹುದು. ಅದ ನಂತರ ದಿನಗಳಲ್ಲಿ ಹಾಲು ಕರೆಯುವುದನ್ನು ಕಡ್ಡಾಯವಾಗಿ ನಿಲ್ಲಿಸಿ ಮುಂದಿನ 2 ತಿಂಗಳ ವಿರಾಮದ ಅವಧಿಯಲ್ಲಿ ಗರ್ಭದಲ್ಲಿರುವ ಕರು ಆರೋಗ್ಯವಾಗಿ ಬೆಳೆಯಲು ಅನುವು ಮಾಡಿ ಕೊಡಬೇಕು. ಕರಾವಿಗೆ 60 ದಿನಗಳ ವಿರಾಮವನ್ನು ಕೊಡಬೇಕು. ಪ್ರತಿ ಕರಾವಿನಲ್ಲಿರುವ ಹಸುವಿಗೆ 7 ತಿಂಗಳ ಗರ್ಭಾವಧಿಯ ಅಂತ್ಯದಲ್ಲಿ ಹಾಲು ಕರೆಯುವುದನ್ನು ನಿಲ್ಲಿಸಬೇಕು. ಈ ಕಾರ್ಯಾಚರಣೆಯು 6ರಿಂದ 7 ದಿನಗಳವರೆಗೆ ಇದು ಮುಗಿಯಬೇಕಾಗುತ್ತೆ. ಪ್ರಾರಂಭದಲ್ಲಿ ಹಸುವಿಗೆ ಕೊಡಲಾಗುವ ಸಮತೋಲ ಆಹಾರದ ಮಿಶ್ರಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಇದರಿಂದ ಕೆಚ್ಚಲಿನಲ್ಲಿ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತದೆ. 2 ದಿನಗಳ ನಂತರ ಸಂಜೆ ಹೊತ್ತಿನಲ್ಲಿ ಹಾಲು ಕರೆಯುವುದನ್ನು ನಿಲ್ಲಿಸಬೇಕು. 2 ಅಥವಾ 3 ದಿನಗಳ ನಂತರ ಕೆಚ್ಚಲಿನ ಮೇಲೆ ಸುಕ್ಕು ಕಾಣಿಸುತ್ತದೆ. ಇದಾದ ನಂತರ ಹಸುವಿಗೆ ಸಮತೋಲ ಪಶು ಆಹಾರವನ್ನು ಪುನಃ ಕೊಡಬೇಕು. ಇದು ಬಂದು ಬತ್ತಿಸುವ ಒಂದು ವಿಧಾನ. ಅನೇಕ ರೈತರಿಗೆ ಇದು ಗೊತ್ತಿರಲ್ಲ. ಕರಾವಿಗೆ 2 ತಿಂಗಳು 7ರಿಂದ 9 ತಿಂಗಳು ವಿರಾಮವನ್ನು ಕೊಡಬೇಕು. ಹಸುವಿಗೆ 7 ತಿಂಗಳ ಕೊನೆಯ ಅವಧಿಯಲ್ಲಿ ಹಾಲನ್ನು ಕಡಿಯುವುದನ್ನು ನಿಲ್ಲಿಸಬೇಕಾಗುತ್ತೆ. ಈ ಕಾರ್ಯಾಚರಣೆಯು 6ರಿಂದ 7 ದಿನಗಳೊಳಗೆ ಇದು ಮುಗಿಯಬೇಕು. ಪ್ರಾರಂಭದಲ್ಲಿ ಹಸುವಿಗೆ ಕೊಡಲಾಗುವ ಸಮತೋಲ ಆಹಾರ ಮಿಶ್ರಣವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಇದರಿಂದಾಗಿ ಕೆಚ್ಚಲಿನಲ್ಲಿ ಹಾಲಿನ ಪ್ರಮಾಣ ಇದು ಕಡಿಮೆ ಆಗುತ್ತೆ. 2 ದಿನಗಳ ನಂತರ ಸಂಜೆ ಹೊತ್ತಿನಲ್ಲಿ ಹಾಲು ಕರೆಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು.
ಎರಡು ಅಥವಾ ಮೂರು ದಿನಗಳ ನಂತರ ಕೆಚ್ಚಲಿನ ಮೇಲೆ ಸುಕ್ಕು ಪ್ರಾರಂಭವಾಗುತ್ತದೆ. ಇದಾದ ನಂತರ ಪುನಃ ಪಶು ಆಹಾರವನ್ನು ಕೊಡಬೇಕು. ಹೀಗೆ ಎರಡು ತಿಂಗಳ ಕಾಲ ವಿರಾಮ ಕೊಡುವುದರಿಂದ ಕಾರಾವಿಗೆ ವಿರಾಮ ಕೊಡುವುದರಿಂದ ಮುಂದಿನ ಸೊಲಿಗೆ ಅವಶ್ಯವಿರುವ ಹಾಲು ಉತ್ಪಾದನಾ ಕೋಶಗಳು ಅಭಿವೃದ್ಧಿಗೊಂಡು ಹಾಲಿನ ಇಳುವರಿ ತುಂಬ ಜಾಸ್ತಿ ಆಗುತ್ತೆ. ಈ ರೀತಿ ಗರ್ಭದ ಕೊನೆಯ ಭಾಗದಲ್ಲಿ ಕನಿಷ್ಠ 60 ದಿನಗಳ ವಿರಾಮ ಕೊಡದಿದ್ದಲ್ಲಿ ಅಥವಾ ಈ ವಿರಾಮದ ದಿನಗಳು ಕಡಿಮೆಯಾದಲ್ಲಿ ಮುಂದಿನ ಸೊಲಿನಲ್ಲಿ ಹಾಲಿನ ಇಳುವರಿ ಶೇಕಡ 40 ರಿಂದ 50ರಷ್ಟು ಕಡಿಮೆ ಆಗುತ್ತದೆ. ಇದು ಗೊತ್ತಿರಬೇಕಾಗುತ್ತೆ. ಹಾಗೆಯೇ ಪಶು ಆಹಾರದ ಘಟಕಗಳು ಅಂದರೆ ಹಿಂಡುಗಳು, ತೌಡು ಭೂಸ ಮತ್ತು ಕಾಳಿನ ನುಚ್ಚು, ಇವು ಮೂರು ಕಾಂಪೋನೆಂಟ್ಸ್ ಇರ್ತವೆ. ಅದಾದ ಮೇಲೆ ಹಸಿರು ಮೇವು ಇರ್ಬೋದು, ಖನಿಜಾಂಶ, ಲವಣ ಮತ್ತು ಜೀವಸತ್ವಗಳು, ಅದಾದ ಮೇಲೆ ಒಣಮೇವು. ಇದಲ್ಲದೆ ಶಕ್ತಿ ಪ್ರಧಾನ ವಸ್ತುಗಳು ನೀರು, ಸಸಾರಜನಕ, ಖನಿಜಗಳು, ಕೊಬ್ಬಿನಾಂಶಯುಕ್ತ ಪದಾರ್ಥಗಳು ಇವೆಲ್ಲವೂ ಸಹಿತ ಪಶು ಆಹಾರದ ಒಂದೊಂದು ವಿಧಗಳು. ಹಾಗೆ ಸ್ಥಳೀಯವಾಗಿ ದೊರೆಯುವ ಪದಾರ್ಥಗಳನ್ನು ನಾವು ಕಡಿಮೆ ಖರ್ಚಿನಲ್ಲಿ ಉಪಯೋಗಿಸಬಹುದು. ಕಾಳಿನ ನುಚ್ಚು ಮೂರನೇ ಒಂದು ಭಾಗ, ಅದರಲ್ಲಿ ಜೋಳೆ, ಗೋವಿನ ಜೋಳ, ಸಜ್ಜೆ, ನವಣೆ, ರಾಗಿ, ಗೋಧಿ, ಹುರುಳಿ ಇತ್ಯಾದಿಗಳು 20-40 ಕೆಜಿ, ಸಾಮಾನ್ಯವಾಗಿ ಗರಿಷ್ಠವಾಗಿ 40 ಕೆಜಿ ಹಾಕಬೇಕು. ಮತ್ತು ದವಸ ಧಾನ್ಯಗಳ ಉಪ ಪದಾರ್ಥಗಳು, ಅದರಲ್ಲಿ ಅಕ್ಕಿ ತೌಡು, ಪಲೀಶ್ ತೌಡು, ಕಡಲೆ ತೌಡು, ಅವರೇ ತೌಡು, ತೊಗರಿ ತೌಡು ಇತ್ಯಾದಿ 25-50 ಕೆಜಿವರೆಗೂ ಹಾಕ್ಬೋದು. 25-50 ಕೆಜಿ ಹಿಂಡಿಗಳು, ಇವು ಸಹಿತ ಮೂರನೆಯ ಒಂದು ಭಾಗ. ಶೇಂಗಾ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಹತ್ತಿಕಾಳು ಹಿಂಡಿ, ಕುಸುಬೆ ಹಿಂಡಿ, ಸೋಯಾಬೀನ್ ಹಿಂಡಿ, ತೆಂಗಿನ ಹಿಂಡಿ ಇವೆಲ್ಲವೂ ಸಹಿತ ಒಂದೊಂದು ಭಾಗಗಳು. ಖನಿಜ ಮಿಶ್ರಣಗಳು, ವಿವಿಧ 23 ಖನಿಜಾಂಶಗಳು ಇದರಲ್ಲಿ ಇರ್ತವೆ. 2-3 ಕೆಜಿ ಇವು ಹಾಕಬಹುದು. ಉಪ್ಪು 1-2 ಕೆಜಿ. ಜೀವಸತ್ವ ಅಥವಾ ಅಂಗಾಂಗಗಳು, ಅನ್ನ ಅಂಗಗಳ ಅವಶ್ಯಕತೆಗೆ ತಕ್ಕ ಹಾಗೆ ಇವುಗಳಲ್ಲಿ ಕೊಡಬೇಕಾಗತ್ತೆ. ಹಾಲು ಕರೆಯದೆ ವಿರಾಮ ದಿನಗಳಲ್ಲಿ ಅಥವಾ ಡ್ರೈ ಪೀರಿಯಡ್ಡಲ್ಲಿ ಗರ್ಭದ ಹಸುಗಳಿಗೆ ಮೇವಿನ ಜೊತೆಗೆ ಪ್ರತಿದಿನ 2-2.5 ಕಿಲೋಗ್ರಾಂ ಸಮತೋಲನ ಆಹಾರವನ್ನು ಇಲ್ಲಿ ಕೊಡಬೇಕು. ಇದರಲ್ಲಿ ಹೆಚ್ಚಿನ ಖನಿಜಾಂಶದ ಪುಡಿ ಶೇಕಡ 2.5ರಷ್ಟು ಇರಬೇಕು. ಗರ್ಭದ ಕೊನೆಯ 10 ದಿನಗಳಲ್ಲಿ ಹಸುವು ತೆಳುವಾದ ಸಗಣಿ ಹಾಕಬೇಕು. ಇದಕ್ಕೆ ಹಸಿರು ಹುಲ್ಲು ಅತ್ಯಂತ ಅಗತ್ಯ. ಕರು ಹಾಕುವ 10 ದಿನಗಳ ಮೊದಲು ಗರ್ಭದ ಹಸುವನ್ನು ಕಟ್ಟಿ ಹಾಕದೆ ಸುಮಾರಾಗಿ 10 ಸ್ಕ್ವೇರ್ ಫೀಟ್ ಸ್ವಚ್ಛವಾದ ಜಾಗದಲ್ಲಿ ಸ್ವತಂತ್ರವಾಗಿ ಓಡಾಡಿಕೊಂಡು ಇರಲು ಬಿಡಬೇಕು. ಸ್ಥಳವನ್ನು ಸ್ವಚ್ಛವಾಗಿಟ್ಟು ಪ್ರತಿದಿನ 1-2 ಬಾರಿ ಸುಣ್ಣದ ತಿಳಿ ನೀರನ್ನು ಅಲ್ಲಿ ಚಿಮುಕಿಸಬೇಕು. ಆಗ ಇದಾದ ಮೇಲೆ ಕೃತಕ ಗರ್ಭಧಾರಣೆಯನ್ನು ಮಾಡಿದ ಮೇಲೆ ಗರ್ಭ ಧರಿಸುತ್ತೆ. ಪ್ರತಿದಿನ ಮೈಯನ್ನು ಶುದ್ಧವಾದ ನೀರಿನಿಂದ ತೊಳೆಯಬೇಕು ಮತ್ತು ಕೆಚ್ಚಲನ್ನು ಕ್ರಿಮಿನಾಶಕ ದ್ರಾವಣ ಬೆರೆಸಿದ ಸ್ವಚ್ಛವಾದ ನೀರಿನಿಂದ ತೊಳೆಯಬೇಕು. ಹೆರಿಗೆ ನೋವು ಕಾಣಿಸಿಕೊಂಡ 1-2 ಗಂಟೆಗಳಲ್ಲಿ ಕರು ಹೊರಬದಿದ್ದರೆ ತಜ್ಞ ಪಶುವೈದ್ಯರ ನೆರವು ಪಡೆಯಬೇಕು ಮತ್ತು ಸಂಪೂರ್ಣವಾಗಿ ಮಾಸು ಹೊರಬಿಡದಿದ್ದಲ್ಲಿ ಪಶುವೈದ್ಯಕೀಯ ಚಿಕಿತ್ಸೆ ಅಗತ್ಯ. ಇವಿಷ್ಟು ಏನಿದೆ ಇವತ್ತಿನ ಪಾಠ. ಇನ್ನು